ಎಸ್ ಸಾಕಷ್ಟು ಕಗ್ಗಂಟಾಗ್ತಾ ಇದೆಯಾ ಲೋಕಸಭೆಯ ಉಪಚುನಾವಣೆ ಅದರ ಜೊತೆಗೆ ಜೆ ಡಿ ಎಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿ ಜೆ ಪಿ ಜೊತೆ ಸಖ್ಯವನ್ನು ಬೆಳೆಸೋದಕ್ಕೆ ಸಾಧ್ಯ ಇತ್ತು ಅಂದರೆ ಬಿ ಜೆ ಪಿ ಜೊತೆಗೂ ಕೂಡ ಜೆ ಡಿ ಎಸ್ ಟೈಅಪ್ ಆಗೋದಕ್ಕೆ ಎಲ್ಲ ಮಾತುಕತೆ ನಡೆದಿತ್ತು ಅನ್ನೋದ್ರ ಬಗ್ಗೆ ಇವತ್ತಿನ ಟಾಪ್ ಸ್ಟೋರಿಲಿ ಚರ್ಚೆ ಮಾಡೋಣ ಯಾಕಂತಂದರೆ ದೇವೇಗೌಡರು ಟ್ವೆಂಟಿ ಫೋರ್ ಬೈ ಸೆವೆನ್ ರಾಜಕಾರಣಿ ಅಂತ ಎಲ್ರಿಗೂ ಕೂಡ ಗೊತ್ತು ಯಾವುದಕ್ಕೂ ಇರಲಿ ಬಿ ಜೆ ಪಿನವರು ಸಖ್ಯವನ್ನು ತಕ್ಕಮಟ್ಟಿಗೆ ಇಟ್ಕೊಂಡಿರೋಣ ಪಕ್ಕದಲ್ಲಿ ಎಲ್ಲೋ ಒಂದು ಕಡೆ ಆಪತ್ತಿನ ಸಂದರ್ಭದಲ್ಲಿ ಅನ್ನುವಂಥದ ಪ್ರಶ್ನೆ ಏನಾದರೂ ವಿಧಾನಸಭೆ ಎಲೆಕ್ಷನ್ಗೆ ಇತ್ತ ಯಾಕಂದರೆ ಬಿ ಜೆ ಪಿಯ ನಾಯಕರೇ ಸ್ವತಃ ಆ ಬಗ್ಗೆ ಬಾಯ್ಬಿಟ್ಟಿದ್ದಾರೆ ಆ ಬಗ್ಗೆ ಚರ್ಚೆ ಮಾಡೋಣ ಹಾಗೇನೆ ಪ್ರಸಕ್ತ ವಿದ್ಯಮಾನಗಳಲ್ಲಿ ಏನ್ ನಡೀತಾ ಇದೆ ಆ ಎಲ್ಲ ವಿಚಾರಗಳನ್ನು ಇವತ್ತು ನಮ್ಮ ಅತಿಥಿಗಳ ಜೊತೆ ಚರ್ಚೆಯನ್ನು ಮಾಡೋಣ ಮುನ್ನ ಈ ಹೆಡ್ಲೈನ್ಸ್ ಬಿಜೆಪಿಗೆ ಬೈ ಎಲೆಕ್ಷನ್ ಟೆನ್ಷನ್ ಬಳ್ಳಾರಿ ಲೋಕಸಭೆಗೆ ಅಭ್ಯರ್ಥಿ ಆಯ್ಕೆಗೆ ಸರ್ಕಸ್ ಕೋರ್ ಕಮಿಟಿ ಸಭೆಗೆ ತುರ್ತು ರಾಮುಲು ಕರೆಸಿದ ಬಿಎಸ್ ಕಾಂಗ್ರೆಸ್ಗೂ ಅಭ್ಯರ್ಥಿ ಆಯ್ಕೆ ಕಸಂಟು ಮೂವರು ಶಾಸಕರು ಗೈರು ಕೆಪಿಸಿಸಿ ಕಚೇರಿಯ ಮೀಟಿಂಗ್ ಫೇಲ್ ಡಿಕೆಶಿ ಕಚೇರಿಯಲ್ಲಿ ಕೈ ಶಾಸಕರ ಸಭೆ ಕಂಟಿನ್ಯೂ ಗದಗಂಟಾಯಿತು ರಾಮನಗರದಲ್ಲಿ ಕೈತನೆ ದೋಸ್ತಿ ದೇವೇಗೌಡರ ಜೊತೆ ಅಂತಿಮ ಹಂತದ ಮಾತುಕತೆ ಅನಿತಾ ಕುಮಾರಸ್ವಾಮಿಗೆ ಕಾಂಗ್ರೆಸ್ ಬೆಂಬಲ ಸಾಧ್ಯತೆ ಬಿಡಿಎ ಆಫೀಸ್ನಲ್ಲೇ ಗೌಡಯ್ಯಗೆ ಮೂರು ಗಂಟೆ ಫುಲ್ ಡ್ರಿಲ್ ಸ್ಥಳ ಮಹಾಜರು ಮುಗಿಸಿ ಎಸಿಬಿ ಅಧಿಕಾರಿಗಳು ವಾಪಸ್ ಬ್ಯಾಂಕ್ ಅಕೌಂಟ್ ಲಾಕರ್ಸ್ ಪರಿಶೀಲನೆ ಶಾರದೆಯ ಮಡಿಲಿನಲ್ಲಿ ವಿಷ ಬೀಜ ಬಿತ್ತಬೇಡಿ ಮತ ರಾಜಕೀಯಕ್ಕೆ ಮೀಸಲಾದ ಜಾತಿ ಕಲೆಗೆ ಬೇಡ ಮದಕರಿ ನಾಯಕ ಸಿನಿಮಾ ವಿವಾದಕ್ಕೆ ಜಗ್ಗೇಶ್ ಬೇಸರ ಎಸ್ ಸಿದ್ದು ಹೇಳಿದ್ದು ಸತ್ಯವಂತೆ ಬಿಜೆಪಿ ಜೆಡಿಎಸ್ ಒಳ ಮೈತ್ರಿ ಆಗಿತ್ತಂತೆ ಸರ್ಕಾರ ರಚಿಸೋಣ ಅಂತ ಮೋದಿಗೆ ಮೋಸ ಮಾಡಿದ್ರಂತೆ ಗೌಡ್ರು ಅಧಿಕಾರಕ್ಕಾಗಿ ಮಾತು ತಪ್ಪಿದ್ರ ಜೆಡಿಎಸ್ ಅಗ್ರಗಣ್ಯ ನಾಯಕರು ಕುಮಾರಸ್ವಾಮಿ ಅಮಿತ್ ಶಾ ಮಧ್ಯ ಆಗಿದ್ದ ಒಳ ಒಪ್ಪಂದವೇನು ಇದು ಇವತ್ತಿನ ಟಾಪ್ ಸ್ಟೋರಿ ಮೈತ್ರಿ ಮೋಸ ನಾನು ಗುರುಪ್ರಸಾದ್ ಎಸ್ ಯಾಕೆ ಮೈತ್ರಿ ಮೋಸ ಅಂದ್ರೆ ವಿಧಾನಸಭೆ ಚುನಾವಣೆಗೂ ಮುನ್ನ ಜೆಡಿಎಸ್ ಹಾಗೆ ಬಿಜೆಪಿ ಏನಾದ್ರೂ ಒಳ ಒಪ್ಪಂದ ಮಾಡ್ಕೊಂಡಿತ್ತ ಸೊ ಯಾಕಂದ್ರೆ ಆಗ ಸಿ ಎಂ ಆಗಿದ್ದಂತಹ ಸಿದ್ದರಾಮಯ್ಯನವರು ಆ ಒಂದು ಸುಳುಹನ್ನ ಮಾತನ್ನು ಕೊಟ್ಟಿದ್ರು ಯಾಕಂದ್ರೆ ಇವರಿಬ್ರು ವಿಶೇಷವಾದಂಥ ವಿಮಾನದಲ್ಲಿ ಜೊತೆಯಲ್ಲಿ ಹೋಗಿದ್ರು ಕುಮಾರಸ್ವಾಮಿ ಆಗಿ ಅಮಿತ್ ಶಾ ಸೊ ಅಲ್ಲಿ ಒಂದು ಮೈತ್ರಿ ಆಗೋದು ಪಕ್ಕ ಆಗ್ತಾ ಇದ್ದ ಹಾಗೆ ಉಲ್ಟಾ ಹೊಡೆದ್ರೆ ಹಾಗಾದ್ರೆ ತೆನೆ ನಾಯಕರು ಹಾಗಾದ್ರೆ ಸಿದ್ದರಾಮಯ್ಯನವರು ಮಾಡಿದಂಥ ಆರೋಪದಲ್ಲಿ ಹುರುಳಿದೆಯಾ ಅಧಿಕಾರಕ್ಕೋಸ್ಕರ ಜೆ ಡಿ ಎಸ್ ಏನ್ ಬೇಕಾದರೂ ಮಾಡೋದಕ್ಕೆ ರೆಡಿ ಇತ್ತಾ ಇಲ್ಲಿ ಒಂದು ವರದಿ ಇದೆ ನೋಡ್ಕೊಂಬರೋಣ ಬನ್ನಿ ಯ್ಯ ಮಾಡಿದ್ದ ಆರೋಪ ಏನು ಅಮಿತ್ ಶಾ ಕುಮಾರಸ್ವಾಮಿ ಭೇಟಿಯಾಗಿದ್ದು ನಿಜಾನ ಏಪ್ರಿಲ್ ತಿಂಗಳಲ್ಲಿ ರಾಜ್ಯದಲ್ಲಿ ಚುನಾವಣಾ ಕಾವು ರಣಬಿಸಿಲಿಗಿಂತಲೂ ಹೆಚ್ಚಾಗಿತ್ತು ರಾಜಕೀಯ ಪಕ್ಷಗಳು ಪ್ರಚಾರದ ಭರಾಟೆಯಲ್ಲಿ ತಲ್ಲಿನವಾಗಿತ್ತು ಆಗ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಅದೇ ಟೈಮ್ನಲ್ಲಿ ಸಿದ್ದು ಒಂದು ಬಾಂಬ್ ಸಿಡಿಸಿದ್ರು ಅದೇನಪ್ಪ ಅಂದ್ರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಮತ್ತು ಕುಮಾರಸ್ವಾಮಿ ಪರಸ್ಪರ ಭೇಟಿ ಮಾಡಿದ್ದಾರೆ ಅವರಿಬ್ಬರ ನಡುವೆ ಒಪ್ಪಂದವೂ ಆಗಿದೆ ಚುನಾವಣೋತ್ತರ ಮೈತ್ರಿಗೆ ಸಂಬಂಧಿಸಿದ ಒಳಮೈತ್ರಿ ಒಪ್ಪಂದ ಆಗಿದೆ ಹಾಗಾಗಿ ಜೆಡಿಎಸ್ ಬಿಜೆಪಿಯ ಬಿ ಟೀಮ್ ಅಂತ ಸಿದ್ದು ಆರೋಪ ಮಾಡಿದರು ಆದರೆ ಈ ಆರೋಪವನ್ನ ಕುಮಾರಸ್ವಾಮಿ ತಳ್ಳಿ ಹಾಕಿದರು ನಾವು ಬಿಜೆಪಿ ಜೊತೆ ನಿಂತು ಉಫ್ ಅಂತ ಓದಿದ್ರೆ ಕಾಂಗ್ರೆಸ್ ಧೂಳಿಪಟವಾಗುತ್ತೆ ಎಚ್ಚರಿಕೆಯಿಂದ ಮಾತನಾಡಿ ಅಂತ ಕುಮಾರಸ್ವಾಮಿ ಸಿದ್ದರಾಮಯ್ಯಗೆ ಖಡಕ್ ಎಚ್ಚರಿಕೆ ಈಗ ಬಿಜೆಪಿ ರಾಮನಗರ ಜಿಲ್ಲಾಧ್ಯಕ್ಷ ರುದ್ರೇಶ್ ಮತ್ತೊಂದು ಸ್ಫೋಟಕ ಮಾಹಿತಿ ಹೊರಹಾಕಿದ್ದಾರೆ ಚುನಾವಣೆಗೂ ಮುನ್ನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಜೊತೆ ಕುಮಾರಸ್ವಾಮಿ ಮಾತುಕತೆ ನಡೆಸಿದ್ದು ನಿಜ ಅಂತ ಹೇಳಿದ್ದಾರೆ ಇದು ಈಗ ಎದುರಾಗಿರುವ ಉಪಚುನಾವಣೆ ಸಮರದ ಟೈಮ್ ನಲ್ಲಿ ಮಹತ್ವ ಪಡೆದುಕೊಂಡಿದೆ ಮೈತ್ರಿ ಸರ್ಕಾರದಲ್ಲಿ ವೈಮನಸ್ಸು ಉಂಟಾಗಲು ಕಾರಣವಾಗಿದೆ ಈ ಹಳೆ ಮೈಸೂರು ಭಾಗದಲ್ಲಿ ದೇವೇಗೌಡರು ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವ್ರನ್ನ ಮತ್ತೆ ಮೋದಿ ಅವ್ರನ್ನ ಅಮಿತ್ ಶಾ ಅವ್ರನ್ನ ಓಲೈಸ್ಕೊಂಡ ರಾಜಕಾರಣ ಮಾಡಿದ್ರು ಹಾಗಾಗಿ ಜನ ಇಲ್ಲಿದ್ದಂತ ಬಿಜೆಪಿ ಕಾರ್ಯಕರ್ತರುಗಳೆಲ್ಲ ಜೆಡಿಎಸ್ಗೆ ಸಹಾಯ ಮಾಡಿದ್ರು ನಮ್ ಜೊತೆ ಬರ್ತಾರೆನ್ನ ಆ ಒಂದು ಉದ್ದೇಶದಿಂದ ಅವ್ರಿಗೆ ಹೆಚ್ಚಿನ ಸೀಟ್ ಬಂತು ರಾಜ್ಯ ಮಟ್ಟದಲ್ಲಿ ದೋಸ್ತಿ ಮಂಡ್ಯದಲ್ಲಿ ಕುಸ್ತಿ ರಾಜ್ಯ ಮಟ್ಟದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡಿವೆ ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇರಿಸುವ ಉದ್ದೇಶದಿಂದ ಒಂದಾಗಿವೆ ಆದರೆ ಮಂಡ್ಯದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮುಖಂಡರ ನಡುವೆ ವಾಕ್ ಸಮರ ಏರ್ಪಟ್ಟಿದೆ ಚೆಲುವರಾಯ ಸ್ವಾಮಿಯವರನ್ನ ಡೆಡ್ ಹಾರ್ಸ್ ಅಂತ ಸಚಿವ ಪುಟ್ಟರಾಜು ಜೆರೆದಿದ್ದಾರೆ ಇದಕ್ಕೆ ಚೆಲುವರಾಯ ಸ್ವಾಮಿ ಕೂಡ ಸಖತ್ತಾಗಿಯೇ ಟಾಂಗ್ ಕೊಟ್ಟಿದ್ದಾರೆ ಲೋಕಸಭಾ ಕ್ಷೇತ್ರಕ್ಕೆ ಉಪ ಚುನಾವಣೆಗೆ ಬಹಳ ಜನ ನಮ್ಮ ಪಕ್ಷದಲ್ಲಿ ಇದೆ ಅಂತಿಮವಾಗಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಪೂಜೆ ದೇವೇಗೌಡ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣವರು ತೀರ್ಮಾನ ಮಾಡ್ತಾರೆ ತೀರ್ಮಾನ ಮಾಡಿದಂಥ ಅಭ್ಯರ್ಥಿನ ಅತ್ಯಂತ ಅಂತರದಿಂದ ಮಂಡ್ಯ ಲೋಕಸಭಾ ಕ್ಷೇತ್ರದ ಮಹಾಜನತೆ ಗೆಲ್ಲಿಸ್ಕೊಡ್ತಾರೆ ಅದಕ್ಕೆ ಮಹಾನ್ ಪಾಪ ಅವನಿಗೆ ಅದೊಂದು ತಿಳುವಳಿಕೆ ಇದೆಯೋ ಇಲ್ಲವೂ ಗೊತ್ತಿಲ್ಲ ಅವನಿಗೆ ಕಾಮನ್ ಸೆನ್ಸ್ ಅನ್ನೋದು ಬಹುಶಃ ಅವನ ಮೆದುಳು ಕರೆಕ್ಟಾಗಿ ಕೆಲಸ ಮಾಡ್ತಿದ್ದೆ ಅಷ್ಟು ಮಟ್ಟದ ಯೋಚನೆ ಮಾಡಿ ಹೇಳಿಕೆ ಕೊಡುವಂಥ ಅವಶ್ಯಕತೆ ಇಲ್ಲ ಕೊಡಲಿಕ್ಕೆ ಪಾಪ ಅವನು ಹೋತಾ ಇಲ್ಲ ಅಂತ ಕಾರಣ ಇವತ್ತಿನ ಮುಖ್ಯಮಂತ್ರಿಗಳು ಚಿಕ್ಕಬಳ್ಳಾಪುರದಲ್ಲಿ ಎಷ್ಟು ಆಂದೋಲನ ಸೋಲಿಕ್ಕೆ ಗೊತ್ತಿಲ್ಲ ನನಗೆ ಅದು ಮಾಹಿತಿ ಇಲ್ಲ ನನ್ನ ಹತ್ರ ಚಿಕ್ಕಬಳ್ಳಾಪುರ ಲೋಕಸಭೆಯಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗಿರೋ ಅಭ್ಯರ್ಥಿ ಮುಖ್ಯಮಂತ್ರಿ ಆಗಿರೋರು ಎಷ್ಟು ಆಂದೋಲನ ಸೋದ್ರ ಗೊತ್ತಿತ್ತು ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಯಾರ್ಯಾರು ಸೋದರೂ ಮೇಲೆ ದೋಸ್ತಿ ಕೆಳಗೆ ಕುಸ್ತಿ ಇದು ಮಿತ್ರ ಪಕ್ಷಗಳ ಕುರಿತಾಗಿ ಹಳೆ ಮೈಸೂರು ಭಾಗದಲ್ಲಿ ಆಡಿಕೊಳ್ಳಲಾಗುತ್ತಿರುವ ಮಾತುಗಳು ಇದರಿಂದ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ರೋಸ್ ಹೋಗಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಮಂಡ್ಯದಲ್ಲಿ ಅಭ್ಯರ್ಥಿಯನ್ನು ಹಾಕದೇ ಇದ್ರೆ ನಮ್ಮ ಮತ ಯಾರಿಗೆ ಅಂತ ಕೈ ಕಾರ್ಯಕರ್ತರು ಹೇಳಿರುವ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಮೇಲ್ಮಟ್ಟದಲ್ಲಿ ನಾಯಕರು ಪರಸ್ಪರ ಮುದ್ದು ಮುದ್ದಾಗಿ ಮಾತನಾಡಿಕೊಂಡು ಅಧಿಕಾರ ಅನುಭವಿಸ್ತಾ ಇದ್ದಾರೆ ಕೆಳ ಹಂತದಲ್ಲಿ ಕಾರ್ಯಕರ್ತರು ಗುದ್ದಾಡಿಕೊಳ್ಳುತ್ತಿದ್ದಾರೆ ಈಗ ಅಮಿತ್ ಶಾ ಅವರನ್ನ ಕುಮಾರಣ್ಣ ಭೇಟಿ ಮಾಡಿರುವ ವಿಷಯ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ ಹಾಗಾದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದು ಸತ್ಯನಾ ಅನ್ನುವ ಪ್ರಶ್ನೆಗೆ ಈಗ ಜೆಡಿಎಸ್ ನಾಯಕರೇ ಉತ್ತರಿಸಬೇಕಾಗಿದೆ ಗುರುಲಿಂಗಸ್ವಾಮಿ ಹೊಳಿಮಠ್ ಫೈವ್ ಬೆಂಗಳೂರು ಎಸ್ ವರದಿಯನ್ನು ನೋಡಿದ್ರೆ ಈ ವರದಿಯನ್ನು ನೋಡಿದ್ರೆ ಸ್ಪಷ್ಟವಾಗಿ ಅನಿಸುತ್ತೆ ಎಲ್ಲೋ ಒಂದು ಕಡೆ ಜೆ ಡಿ ಎಸ್ ಮಾತು ತಪ್ತಾ ಯಾಕೆಂದರೆ ಬಿ ಜೆ ಪಿಯನ್ನು ವಚನ ಭ್ರಷ್ಟ ಹಾಗೆ ಜೆ ಡಿ ಎಸ್ ಅನ್ನ ವಚನ ಭ್ರಷ್ಟ ಹೀಗೆಲ್ಲವೂ ಆಣೆ ಪ್ರಮಾಣ ಎಲ್ಲವೂ ಕೂಡ ಧರ್ಮಸ್ಥಳದಲ್ಲೇ ಆಯಿತು ಸೊ ಅದೆಲ್ಲ ಒಂದು ಕಾಲದಲ್ಲಿ ಮುಗಿದು ಹೋಯಿತು ಆದರೆ ಈಗ ಮುನ್ನೆಲೆಗೆ ಬರ್ತಾ ಇರುವಂಥದ್ದು ರಾಮನಗರ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೌದು ಈ ಎರಡು ಸಾವಿರದ ಹದಿನೆಂಟರಲ್ಲಿ ಏನು ವಿಧಾನಸಭೆ ಎಲೆಕ್ಷನ್ ಆಯಿತು ಅದಕ್ಕೂ ಮುನ್ನ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಜೊತೆ ಜೊತೆ ಆಗ್ತಾ ಇದ್ರು ಒಳ ಮೈತ್ರಿ ಮಾತುಕತೆ ನಡೆದಿತ್ತು ಅನ್ನೋದಕ್ಕೆ ಸಾಕಷ್ಟು ಪುಷ್ಟಿ ಸಿಗ್ತಾ ಇದೆ ಹಾಗಿದ್ರೆ ಆಗ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರು ಕೊಟ್ಟಂಥ ಹೇಳಿಕೆ ನಿಜ ಆಗಿತ್ತಾ ಸೊ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡೋಣ ಮೂರು ಪಕ್ಷದ ವಕ್ತಾರರು ನನ್ನ ಜೊತೆ ಇದ್ದಾರೆ ಪರಿಚಯ ಮಾಡ್ಕೊಳ್ತೀನಿ ಮೊದಲನೇದಾಗಿ ಜೆ ಡಿ ಎಸ್ನ ವಕ್ತಾರರಾಗಿರುವಂಥ ನಾಗರಾಜ್ ಗೌಡ ಅವರು ನಮ್ಮ ಜೊತೆ ಇದ್ದಾರೆ ನಾಗರಾಜ್ ಗೌಡ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆಯೇ ಬಿಜೆಪಿ ವಕ್ತಾರರಾಗಿರುವಂಥ ಎಂ ಆರ್ ವೆಂಕಟೇಶ್ ಇದ್ದಾರೆ ವೆಂಕಟೇಶ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಹಾಗೆಯೇ ಕಾಂಗ್ರೆಸ್ನಿಂದ ವಕ್ತಾರರಾಗಿರುವಂಥ ಲಕ್ಷ್ಮಣ್ ಅವರಿದ್ದಾರೆ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಮೂರೂ ಪಕ್ಷದವರು ಹೊರಗೆ ಮಾತ್ರ ಶತ್ರುಗಳ ಹಾಗೆ ಅಥವಾ ತಮಗೆ ಆಗದೆ ಹಾಗೆ ಸಿದ್ಧಾಂತಗಳನ್ನು ಹೊರತುಪಡಿಸಿ ನಾವು ಇರ್ತೀವಿ ಅಂತ ಹೇಳ್ತೀರಿ ಆದರೆ ಒಳ ಒಪ್ಪಂದಗಳು ಸಾಕಷ್ಟು ನಡೀತಾ ಇದೆ ಅನ್ನುವಂಥದ್ದು ಎಸ್ ಜೆ ಡಿ ಎಸ್ ಒಳ ಒಪ್ಪಂದ ಮಾಡಿಕೊಂಡಿದೆ ದೇವೇಗೌಡರು ಕೂಡ ಅದು ಸ್ಟ್ರಾಟಜಿಯನ್ನು ಮಾಡಿಕೊಂಡಿದ್ರು ಅನ್ನೋಂಥ ಆರೋಪನ ನಿಮ್ಮದೇ ಪಕ್ಷದ ರಾಮನಗರದ ಜಿಲ್ಲಾಧ್ಯಕ್ಷರು ಹೇಳ್ತಾ ಇದ್ದಾರೆ ಇಲ್ಲ ಸಿ ಏನು ನಮ್ಮ ಪಕ್ಷದವರು ಬಿಜೆಪಿ ಪಕ್ಷದಿಂದ ಒಳ ಒಪ್ಪಂದ ಮಾಡ್ಕೊಂಡಿದ್ವಿ ಅಂತ ಹೇಳಿದ್ದಾರೆ ಅವರು ಎಸ್ ಯಾರಲ್ಲಿ ಹೇಳಿದ್ದಾರೆ ಯಾಕೆ ಅಲ್ಲ ದಯಮಾಡಿ ಸಿ ತಪ್ಪು ಒಂದು ವಿಚಾರಗಳನ್ನು ದಯವಿಟ್ಟು ದಯಮಾಡಿ ಮಾಧ್ಯಮದವರು ಪ್ರಸ್ತಾಪ ಮಾಡಬೇಡಿ ವಾಸು ಅದು ಏನು ನಿಜವಾದ ವಿಚಾರಗಳು ಏನಿದೆ ಯಾರು ಹೇಳಿದ್ದಾರೆ ಯಾವ ಒಂದು ಕಂಟೆಸ್ಟ್ ನಲ್ಲಿ ಹೇಳಿದ್ದಾರೆ ಆ ಸಂದರ್ಭದಲ್ಲಿ ನೋಡಿ ಸರ್ ಹೇಳಿದ್ದಾರೆ ಎಲೆಕ್ಷನ್ ಮೊದಲು ಎಲ್ಲರೂ ಹೇಳ್ತಾರೆ ಈಗ ಅವರು ಹೇಳ್ತಾರೆ ಈಗ ಅವರು ಹೇಳ್ತಾರೆ ಅವರಿಗೆ ಪಾಪ ಅನಿವಾರ್ಯ ಸ್ಥಿತಿಯಾಗಿದೆ ರಾಮನಗರ ಎಲೆಕ್ಷನ್ ಅನ್ನ ತಗೊಂಡ್ರೆ ಕೇವಲ ಕೇವಲ ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೊಂದು ಓಟ್ಗಳನ್ನ ತಗೊಂಡಂಥ ಬಿ ಜೆ ಪಿ ಅಭ್ಯರ್ಥಿ ಏನು ಇವಾಗ ಇದು ಇವಾಗೇನು ಎಮ್ ಎಲ್ ಎಲೆಕ್ಷನ್ಗೆ ನಾನು ನಿಂತ್ಕೊಂಡ್ಬಿಡಬೇಕು ಅಂತ ಏನು ಭಾಳ ಆತುರ ಆತುರುವಾಗಿ ಇವತ್ತೇನು ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ ಅವರು ಇದನ್ನೇನು ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತ್ಕೊತ ಇದೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತವ್ರು ಅವ್ರು ಮರ್ತು ಬಿಟ್ಟಿದ್ದಾರೆ ದಯಮಾಡಿ ನಮ್ಮ ಬಿ ಜೆ ಪಿ ಮುಖಂಡರು ಅವ್ರ ಅಭ್ಯರ್ಥಿ ಆಗೋ ಅಂಥವ್ರಿಗೆ ಭಾಳ ಸ್ಪಷ್ಟವಾಗಿ ಹೇಳಬೇಕು ಇದು ಎಮ್ ಎಲ್ ಎ ಚುನಾವಣೆ ಭಾಳ ಸ್ಪಷ್ಟತೆಯಿಂದ ಮಾತಾಡಿ ಗಾಂಭೀರ್ಯದಿಂದ ಮಾತಾಡಿ ಒಂದು ಮರ್ಯಾದೆನ ಉಳಿಸ್ಕೊಬೇಕು ಪಕ್ಷದ ಅಂತ ಅಂದರೆ ಭಾಳ ಸ್ಪಷ್ಟವಾಗಿ ವಿಚಾರಗಳನ್ನ ಜನತೆ ಮುಂದೆ ಮಾಧ್ಯಮದ ಮುಖಾಂತರ ಕೊಡಬೇಕದು ಅದನ್ನು ಬಿಟ್ಟು ಬಿಟ್ಟು ಇವರು ಇವರು ಅವತ್ತೇನೋ ಮಾತು ಸಿ ಡೇ ಒನ್ನಿಂದ ಎಲೆಕ್ಷನ್ ಆಗಿ ಸರ್ಕಾರ ರಚನೆ ಮಾಡಿ ನಿಲ್ಲಿಸಬೇಕಾಗಿತ್ತಂತರ ಅಲ್ಲಲ್ಲ ನಾವ್ ನಾವ್ ಯಾಕೆ ಸರ್ ಹೇಳಿ ನಿಲ್ಸ್ಬೇಕು ಅಂತ ಅವರೇ ತಾನೇ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ಬಿಜೆಪಿ ಬಿಜೆಪಿಯವರು ಸ್ಟೇಟ್ಮೆಂಟ್ ಕೊಟ್ಟಿರೋದು ಇಂದ ಹಿಂದೆ ಏನೋ ಒಂದು ಒಪ್ಪಂದ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವ್ರು ಜನತಾ ದಳದವರು ಮತ್ತೆ ಬಿಜೆಪಿಯವ್ರು ಅಂತ ಹೇಳ್ತಾ ಇದಾರಲ್ಲ ನಾಚಿಕೆ ಆಗಲ್ವಾ ಇವರಿಗೆ ಯಾಕೆ ಹೇಳ್ತಾ ಇದಾರೆ ಇವತ್ತು ಆ ಮಾತನ್ನ ಅವ್ರ ಹತ್ರ ಏನ್ ಪ್ರೂಫ್ ಇದೆ ಅದಕ್ಕೇನೆ ಒಂದು ಕುಮಾರಸ್ವಾಮಿ ಅವರಿಗೆ ಕೊಟ್ಟಿರೋದು ಅದಕ್ಕೆ ತಾನೇ ನೀವು ಅಲ್ಲಿ ನೋಡಿ ಸರ್ ಎರಡರಡು ಕಡೆ ನೋಡಿ ಸರ್ ಎಲ್ಲಾರು ಕೊಟ್ಟಿದ್ದಾರೆ ಸರ್ ಅಂದ್ರೆ ಶ್ರೀರಾಮುಲುಗೆ ಏನಕ್ಕೆ ಕೊಟ್ಟರು

ಸಿ ಇದು ವಿಚಾರನ ಬಹಳ ಸ್ಪಷ್ಟತೆಯಿಂದ ನೋಡ್ಕೋಬೇಕಾಗತ್ತೆ ಕುಮಾರಸ್ವಾಮಿ ಅವರು ಎರಡೂ ಕಡೆ ನಿಲ್ಬೇಕಂತ ನಮ್ಮ ಪಕ್ಷದ ವರಿಷ್ಠರಾಗಿದ್ದರುದ್ರೇಶ್ ಕುಮಾರಸ್ವಾಮಿ ರುದ್ರೇಶ್ ಅವರು ಕಂಟೆಸ್ಟ್ ಮಾಡಿಲ್ಲ ಒಬ್ಬರು ಲೇಡಿ ಕಂಟೆಸ್ಟ್ ಮಾಡಿರಲಿಲ್ಲ ಆಯ್ತಾ ಲೀಲಾ ಅಂತಾನೆ ಯಾರೋ ಒಬ್ರು ಕಂಟೆಸ್ಟ್ ಮಾಡಿದ್ದಾರೆ ಒಂದ್ ರುದ್ರೇಶ್ ಅವರಿಗೆ ಕೊಟ್ಟಿದ್ರೆ ಕಷ್ಟ ಆಗ್ತಿತ್ತ ಕುಮಾರಸ್ವಾಮಿ ಅವರಿಗೆ ಯಾಕೆಂಟ್ ಕಷ್ಟ ಆಗುತ್ತೆ ಸರ್ ರುದ್ರೇಶ್ ನಿಂತ್ಕೊಳ್ಳಿ ಅಮಿತ್ ಶಾ ಅವರು ಬೇಕಾದ್ರೂ ಬಂದ್ ನಿಂತ್ಕೊಳ್ಳಿ ನರೇಂದ್ರ ಮೋದಿ ಅವರು ಬೇಕಾದ್ರೂ ಬಂದ್ ನಿಂತ್ಕೊಳ್ಳಿ ಆಯ್ತಾ ಮತಗಳನ್ನ ತಗೊಂಡು ನಾವು ಬಹಳ ಅದ್ದೂರಿಯಾಗಿ ವಿಜಯವನ್ನ ನಾವು ಸಾಧಿಸಿದೀವಿ ಆಯ್ತಾ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆಗಿ ಗೆದ್ದಿರೋ ಇಪ್ಪತ್ತೆರಡು ಸಾವಿರ ಹೋಟೆಲ್ ಗೆದ್ದಿದ್ದಾರೆ ನೋಡಿ ಸರ್ ಅಲ್ಲಿ ಕಾಂಗ್ರೆಸ್ ಕೂಡ ಸ್ವಲ್ಪ ಮಟ್ಟಿಗೆ ಅವರ ವರ್ಚಸ್ ಅನ್ನ ಉಳ್ಸ್ಕೊಂಡಿದ್ರು ಸೊ ಹಂಗಾಗಿ ಅವರು ಕೂಡ ಅರವತ್ ಸಾವಿರ ಚಿಲ್ಡ್ರನ್ ಇಪ್ಪತ್ತೈದು ಸಾವಿರ ಓಟ್ ತಗೊಂಡಿದ್ದಾರೆ ಅಲ್ಲೂ ಗೆದ್ದಿದ್ದಾರೆ ರುದ್ರೇಶ್ ಅವರು ಇಪ್ಪತ್ತೆರಡು ಸಾವಿರದಲ್ಲೂ ಅದೇ ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅದನ್ನ ನೋಡ್ರಿ ಇವತ್ತು ಅವರು ನಾನು ಅಭ್ಯರ್ಥಿ ಆಗ್ಬೇಕು ಅನ್ನೋ ಏಕೈಕ ಕಾರಣದಿಂದ ಇವತ್ತು ಮಾಧ್ಯಮಗಳ ಮುಂದೆ ಬಂದು ಇಂತ ಒಂದು ಸತ್ಯಕ್ಕೆ ದೂರವಾದ ವಿಚಾರಗಳನ್ನ ಅವರು ಬಿಜೆಪಿ ಅಭ್ಯರ್ಥಿ ಆಗ್ಬೇಕು ಅಂತ ಏನ್ ಆಸೆ ಇಟ್ಕೊಂಡಿರೋರು ಇವತ್ತು ನಾವೇನ ಅವ್ರು ನಿರಾಸೆ ಮಾಡಲ್ಲ ಕೆಆರ್ ನಗರದಲ್ಲಿ ಹಾಗಾದ್ರೆ ಸಾರಾಮೇಶ್ ಗೆಲ್ಲದಕ್ಕೊಳಪ ಕಾರಣ ಆಗಿಲ್ಲ ಹಾಗಾದ್ರೆ ನೋಡಿ ಸರ್ ನಾವ್ ಎಲ್ಲೂ ಕೂಡ ಒಳಪಂದ ಒಪ್ಪಂದ ಮಾಡ್ಕೊಂಡಿಲ್ಲ ಸರ್ ನಮ್ಮ ಅಭ್ಯರ್ಥಿಗಳು ಬಹಳ ಸ್ಪಷ್ಟತೆಯಿಂದ ದೃಢ ನಿರ್ಧಾರದಿಂದ ಅವರ ಶಕ್ತಿಯ ಮೇಲೆ ಗೆದ್ದಿದ್ದಾರೆ ಅವರ ವರ್ಚಸ್ಸಿನ ಮೇಲೆ ಗೆದ್ದಿದ್ದಾರೆ ಪಕ್ಷದ ಒಂದು ನಿಲುವಿನ ಮೇಲೆ ಗೆದ್ದಿದ್ದಾರೆ ಟಿಕೆಟ್ ಕೊಟ್ಟಿಲ್ಲ ಬಿಜೆಪಿ ಪ್ರಭಾವಿ ನಾಯಕ ಸಾರಾಮೇಶ್ವರ್ ಒಂದ್ ಸಾವಿರದ ಏಳ್ನೂರು ಒಟ್ಟಿಂದ ಗೆಲ್ತಾರಲ್ಲಿ ಯಾರು ಟಿಕೆಟ್ ಕೊಡಲಿಲ್ಲ ಈಗ ನಮ್ಮ ಜೇ ಒಳ ಒಪ್ಪಂದ ಜೆಡಿಎಸ್ ಒಂದ್ ಸಾವಿರ ಮತಗಳಿಂದ ಗೆದ್ಬಿಟ್ರೆ ಒಳ ಒಪ್ಪಂದ ಅದೇ ಒಂದ್ ಲಕ್ಷ ಐವತ್ತು ಮತಗಳನ್ನ ತಗೊಂಡು ಗೆದ್ದು ಒಳ ಒಪ್ಪಂದ ಇಲ್ಲ ಅಂದ್ರೆ ಬೇರೆ ಪಕ್ಷದಿಂದ ಒಳ ಸ್ಪಷ್ಟತೆ ಕೊಡ್ತೀರಾ ನೀವು ಜೆಡಿಎಸ್ ಮತ್ತೆ ಬಿಜೆಪಿ ಒಳ ಒಪ್ಪಂದ ಯಾಕೆಂದ್ರೆ ಈ ಒಂದು ಟಿಕೆಟ್ ಹಂಚಿಕೆ ಅದ್ರ ಲಾಬಿ ಜೊತೆಗೆ ನಾನು ಹತ್ತಂಗ್ ಮಾಡೋ ನೀ ಸತ್ತಂಗ್ ಮಾಡ್ತೀನಿ ಅಂತ ಈ ಒಂದು ನಡೀತಾ ಇದೆ ಅಂತ ಇಲ್ಲ ನೋಡಿ ಮೊದಲಿಗೆ ನಾನು ನಿಮಗೆ ತುಂಬಾ ಸ್ಪಷ್ಟವಾಗಿ ಒಂದು ವಿಚಾರ ಸ್ಪಷ್ಟಪಡಿಸ್ತೀನಿ ಯಾವುದೇ ಒಪ್ಪಂದ ಆಗಿರ್ತಕ್ಕಂಥದ್ದು ರಾಜ್ಯ ಮಟ್ಟದಲ್ಲಿ ಅವೆಲ್ಲ ಹಸಿ ಸುಳ್ಳಿನ ವಿಚಾರಗಳು ಮೊದಲನೇದು ಆಮೇಲೆ ನಮ್ಮಲ್ಲಿ ತುಂಬ ಸ್ಪಷ್ಟತೆ ಇತ್ತು ನಾವು ಖಂಡಿತವಾಗೂ ಕನಿಷ್ಠ ನೂರಿಪ್ಪತ್ತು ಸ್ಥಾನಗಳನ್ನು ಗೆದ್ದೇ ಗೆಲ್ತೀವಿ ನಾವೇ ಸರ್ಕಾರ ರಚನೆ ಮಾಡ್ತೀವಿ ಅನ್ನೋಂಥದ್ರಲ್ಲಿ ನಮಗೆ ಸ್ಪಷ್ಟತೆ ನಿಮ್ಮದೇ ಪಕ್ಷದ ಜಿಲ್ಲಾಧ್ಯಕ್ಷ ಅಲ್ಲಿಗೆ ಅಲ್ಲಿಗೆ ಬರ್ತೀನಿ ನಾನು ಅಲ್ಲಿಗೆ ಬರ್ತೀನಿ ಹಾಗಾಗಿ ಈ ಒಳಪ್ಪಂದ ಅನ್ನುವಂಥ ಮಾತಿಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡುವಂಥ ಅವಶ್ಯಕತೆ ಇಲ್ಲ ಅದು ಮುಗ್ದೋಗಿರ್ತಕ್ಕಂಥ ಅಧ್ಯಾಯ ಇನ್ನು ನೀವು ಇವತ್ತು ನಮ್ಮ ರಾಮನಗರ ಜಿಲ್ಲಾಧ್ಯಕ್ಷ ಕೊಟ್ಟಿರ್ತಕ್ಕಂಥ ಹೇಳಿಕೆಗೆ ಸಂಬಂಧಪಟ್ಟಂತೆ ಮಾತಾಡೋದಾದ್ರೆ ಇವತ್ತು ಅವ್ರು ಹೇಳಿರ್ತಕ್ಕಂಥದ್ದು ಯಾವ ಅರ್ಥದಲ್ಲಿ ಅಂತಂದ್ರೆ ಕಳೆದ ಚುನಾವಣೆಯಲ್ಲಿ ಅವರು ಒಬ್ಬ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಅಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಕೇವಲ ಇಪ್ಪತ್ತೆರಡು ಸಾವಿರ ಮತಗಳನ್ನ ಅವರು ಅಂತರದಲ್ಲಿ ಗೆದ್ದಿರ್ತಕ್ಕಂಥದ್ದು ಆ ಇಪ್ಪತ್ತೆರಡು ಸಾವಿರ ಮತಗಳು ಸಹ ಅವರಿಗೆ ಬಂದಿರತಕ್ಕಂಥದ್ದು ಹೇಗೆ ಅಂತಂದ್ರೆ ನಮ್ಮ ಕಾರ್ಯಕರ್ತರು ಸಹ ಒಂದಷ್ಟು ಅವರಿಗೆ ಸಾಫ್ಟ್ ಕಾರ್ನರ್ ಅನ್ನ ತೋರಿಸಿ ನಾಮ ಮಧ್ಯಗಳಲ್ಲಿ ಅವರ ಡೈರೆಕ್ಷನ್ ಇತ್ತು ಅಮಿತ್ ಶಾ ಅವರಿಂದನೇ ಡೈರೆಕ್ಷನ್ ಇತ್ತು ಅಲ್ಲ ಅದು ಜೆಡಿಎಸ್ ಅವರನ್ನ ಟಾರ್ಗೆಟ್ ಮಾಡ್ಬೇಡಿ ಸಿದ್ದರಾಮಯ್ಯನವ್ರು ಟಾರ್ಗೆಟ್ ಮಾಡಿ ಅದು ಅಲ್ಲಲ್ಲ ಅದು ನೋಡಿ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಅವರ ಹೇಳಿಕೆಯನ್ನ ನಾನು ಈಗ ನಾನೇ ಸ್ಪಷ್ಟ ಅಭಿಪ್ರಾಯ ಈ ಅರ್ಥದಲ್ಲಿ ಅಲ್ಲ ನಾನು ಈ ಅಲ್ಲ ಅವರ ಹೇಳಿಕೆನ ನಾನು ಈ ಅರ್ಥದಲ್ಲಿ ಅರ್ಥೈಸಿರ್ತಕ್ಕಂಥದ್ದು ಮತ್ತೆ ಒಟ್ಟಾರೆ ಒಟ್ಟಾರೆ ಇಡೀ ರಾಜ್ಯ ಘಟಕದ ಮುಂಚೂಣಿ ನಾಯಕರುಗಳೇನಿದ್ದಾರೆ ನಮ್ಮ ಯಡಿಯೂರಪ್ಪ ಅವರ ಫ್ರಂಟ್ ಲೈನ್ ಲೀಡರ್ ಯಾರಿದ್ದಾರೆ ಫ್ರಂಟ್ ಲೈನ್ ಲೀಡರ್ಸ್ ಏನಾದರೂ ಈ ಮಾತನ್ನು ಏನಾದರೂ ಹೇಳಿದರೆ ಅದಕ್ಕೊಂದು ಅರ್ಥ ಇರ್ತಾ ಇತ್ತು ಹಾಗಾಗಿ ಅದನ್ನು ಅಷ್ಟೊಂದು ಗಂಭೀರವಾಗಿ ತಗೊಳ್ಳುವಂಥದ್ದಲ್ಲ ಮತ್ತು ಉಪಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಅಲ್ಲಿ ಇವರು ಸನ್ಮಾನ್ಯ ಕುಮಾರಸ್ವಾಮಿಯವ್ರು ತಗೊಂಡಿರ್ತಕ್ಕಂಥ ಇಪ್ಪತ್ತೆರಡು ಸಾವಿರ ಮತಗಳು ಯಾವುವು ಅನ್ನುವಂಥದ್ದನ್ನು ಬಹುಶಃ ನಾವೇನಾದರೂ ಅಲ್ಲಿ ಇನ್ನೊಂದಷ್ಟು ಪ್ರಬಲವಾದಂಥ ಕ್ಯಾಂಡಿಡೇಟ್ನ ಏನಾದರೂ ಅಭ್ಯರ್ಥಿಯನ್ನು ನಾವು ಅಲ್ಲಿ ಅಥವಾ ಈಗ ನೀವು ಅಲ್ಲ ನೀವು ಅಲ್ಲ ಒಂದು ನಿಮಿಷ ನೀವು ಅವಾಗ್ಲೇ ಹೇಳದಂಗೆ ರುದ್ರೇಶ್ವರ ಬಹುಶಃ ನಾವು ಕುಮಾರಸ್ವಾಮಿ ಅವರು ಸೋಲ್ತಾ ಇದ್ರು ಅನ್ನುವಂತ ಅರ್ಥದಲ್ಲಿ ನಾನೇ ನಿಂತಿದ್ರೆ ಕುಮಾರಸ್ವಾಮಿ ಅವ್ರು ಸೋಲ್ತಾ ಇದ್ರು ಅನ್ನುವಂತ ಅರ್ಥದಲ್ಲಿ ಮತ್ತೆ ಮುಂದಿನ ಉಪಚುನಾವಣೆಯಲ್ಲಿ ಖಂಡಿತವಾಗ ನಾವು ಅಂತ ಒಂದು ಅಚ್ಚರಿಯ ಫಲಿತಾಂಶವನ್ನ ಫಲಿತಾಂಶವನ್ನ ನಾವು ಕೊಡ್ತೀವಿ ಎನ್ನುವಂತ ಒಂದು ಅರ್ಥದಲ್ಲಿ ಆ ಇವತ್ತಿನ ಹೇಳಿಕೆಯನ್ನು ನಾವು ಪರಿಗಣಿಸಬೇಕೇ ವಿನಃ ಅದರ ಬೇರೆ ಆಯಾಮಗಳಲ್ಲಿ ಅದನ್ನು ಅರ್ಥೈಸುವಂಥದ್ದು ಬಹುಶಃ ನನ್ನ ದೃಷ್ಟಿಯಲ್ಲಿ ಸರಿ ವೆಂಕಟೇಶ್ ಅವರೇ ಪ್ರತಿ ಸಾರಿನೂ ಯಾವುದೇ ಚುನಾವಣೆ ಕ್ಯಾಂಪೇನ್ ಆಗಲಿ ಪ್ರತಿ ಸಾರಿನೂ ಹೇಳ್ತಾ ಇದ್ರು ಸಿದ್ದರಾಮಯ್ಯವರು ಜೆ ಡಿ ಎಸ್ ಮತ್ತೆ ಬಿ ಜೆ ಪಿ ಅವರು ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತ ಬಟ್ ಆ ಮಾತನ್ನ ಅವರು ವಿರೋಧ ಪಕ್ಷದವರಾಗಿ ಹೇಳ್ತಾ ಇದ್ರು ಬಟ್ ಈಗ ನಿಮ್ಮ ಪಕ್ಷದವರು ಹೇಳ್ತಾರೆ ಏನು ಕ್ರಮ ಏನು ತೆಗೆದುಕೊಳ್ತಾರೆ ಕುಮಾರಸ್ವಾಮಿ ಅವರು ಬಗ್ಗೆ ಜನತಾದಳದ ಬಗ್ಗೆ ಅಥವಾ ನಮ್ಮ ಬಿಜೆಪಿ ಬಗ್ಗೆ ರಾಹುಲ್ ಗಾಂಧಿ ಆದಿಯಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಕಷ್ಟು ಬೇರೆ ಬೇರೆ ರೀತಿಯ ವಿಚಿತ್ರ ವಿಚಿತ್ರ ಹೇಳಿಕೆಗಳನ್ನ ಕೊಟ್ಟಿದ್ದು ನೋಡಿದ್ದೇವೆ ನಮ್ಮಅುರಾಣೆಗೂ ಇವ್ರ ಅಧಿಕಾರಕ್ಕೆ ಬರಲ್ರಿ ಇವರು ಗೆಲ್ಲಲ್ರಿ ಅನ್ನುವಂತ ಮಾತನ್ನ ಕುಮಾರಸ್ವಾಮಿ ಅವರ ಬಗ್ಗೆ ಜನತಾ ದಳದ ಬಗ್ಗೆನೆ ಹೇಳ್ತಾ ಇದ್ರು ಕೊನೆಗೆ ಅವರೇನೆ ನಿನ್ನೆ ಈ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ರಾಜಕೀಯ ಅಂತ ಅನಿವಾರ್ಯತೆ ಸೃಷ್ಟಿ ಮಾಡಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಇದೆ ಇತಿಹಾಸದ ಪುಟಗಳನ್ನು ನಿಮ್ಮ ನಾಯಕರು ನಿಮ್ಮ ನಾಯಕರು ಯಡಿಯೂರಪ್ಪನವರು ಕುಮಾರಸ್ವಾಮಿ ಬಗ್ಗೆ ಮಾತೇ ಆಡ್ತಾ ಇರಲಿಲ್ಲ ಸಾಫ್ಟ್ ಕಾರ್ನರ್ ಆಗಿದ್ರು ಅವ್ರ ಬಗ್ಗೆ ಏನಿಲ್ಲ ಏನಿಲ್ಲ ನಮ್ಮೂರು ನೋಡಿ ಅವತ್ತು ಸರ್ಕಾರ ನಡೆಸ್ತಾ ಇದ್ದಂಥವ್ರು ಯಾರು ಮತ್ತೆ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರ ಬಗ್ಗೆ ಅವರ ನಿಲುವಿನ ಬಗ್ಗೆ ಅವರ ಆಡಳಿತದ ಬಗ್ಗೆ ಕಟುವಾಗಿ ಅವತ್ತು ನಾವು ಟೀಕೆ ಮಾಡಲೇಬೇಕಾಗಿತ್ತು ಹಾಗಾಗಿ ಅವತ್ತು ಅವರ ಗುರಿ ಆಗಿದ್ರು ಅವರು ಬಂದ್ರು ಕೂಡ ದೇವೇಗೌಡರನ್ನ ಹೋಗ್ಲಾಟ ಇಲ್ಲ 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 ಆಮೇಲೆ ಅದೇ ರೀತಿಲಿ ಅದೇ ರೀತಿಲಿ ಈಗ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ಸರ್ಕಾರ ರಚನೆ ಆಗಿರ್ತಕ್ಕಂಥದ್ದು ಅವತ್ತು ಸನ್ಮಾನ್ಯ ಸಿದ್ದರಾಮಯ್ಯವ್ರನ್ನ ಯಡಿಯೂರಪ್ಪನವರು ಯಾವ ಶೈಲಿಯಲ್ಲಿ ಟೀಕೆ ಮಾಡ್ತಾ ಇದ್ರು ಅದೇ ಶೈಲಿಯಲ್ಲಿ ಇವತ್ತು ಕುಮಾರಸ್ವಾಮಿ ಯಾವ ಮಾತಾಡಲಿಲ್ಲ ಸಿದ್ದರಾಮಯ್ಯವರ ತಲೆ ತಿರಕಾದ್ರು ಹಗಲು ಕಾಣಿಸ್ಕಾಡ್ತಿದ್ದಾರೆ ಅಂತ ಅಂದ್ರು ಅಲ್ಲಲ್ಲ ನೋಡಿ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ಅವತ್ತು

ಕೊಟ್ಟೆ ಮತ್ತೇನು ಅದನ್ನ ನಮ್ಮ ಜಿಲ್ಲಾಧ್ಯಕ್ಷ ಕೊಟ್ಟಿರ್ತಕ್ಕಂತ ಹೇಳಿಕೆಯನ್ನ ಕೇವಲ ಆ ರಾಮನಗರ ಚುನಾವಣೆಗೆ ಸೀಮಿತವಾಗಿ ನೋಡ್ಬೇಕೇ ವಿನಃ ಅದ್ರ ಆಚೆಗೆ ಅದನ್ನ ನೋಡುವ ಕುಮಾರಸ್ವಾಮಿ ಮತ್ತೆ ಅಮಿತ್ ಶಾ ಭೇಟಿ ಆಗಿದ್ರು ಅಂತ ಹೇಳಿದ ರುದ್ರೇಶ್ ಸಿದ್ದರಾಮಯ್ಯ ಫ್ಲೈಟ್ ಅಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಹೇಳಿದ್ರೆ ಒಂದ್ಸರಿ ಒಪ್ಕೋಬೋದು ಯಾಕಂದ್ರೆ ವಿರೋಧ ಪಕ್ಷದವ್ರು ಹೇಳ್ತಾರೆ ನಿಮ್ಮ ಪಕ್ಷದವ್ರು ಹೇಳಿದ್ರೆ ಅದು ಡ್ಯಾಮೇಜ್ ಆಗುತ್ತೆ ನಿಮ್ಮ ಪಕ್ಷಕ್ಕೆ ಹೌದಾ ಇಲ್ವಾ ಹೌದಾ ಇಲ್ವಾ ಸರ್ ಅದನ್ನ ನಾನು ಅದನ್ನ ಹೇಳ್ತಾ ಇರ್ತಕ್ಕಂಥದ್ದು ಪದೇ ಪದೇ ಹೇಳುವಂತದ್ದು ಏನಂದ್ರೆ ರುದ್ರೇಶ್ ಅವ್ರು ಹೇಳಿಕೆ ಚುನಾವಣೆಯಲ್ಲಿ ಅವರು ತಗೊಂಡಂತ ಕುಮಾರ್ ಸ್ವಾಮಿ ಅವರು ಅಂತರ ಇದೆಯಲ್ಲ ಆ 22000 ಮತಗಳ ಅಂತರ ಅದಕ್ಕೆ 1 ನಿಮಿಷ 1 ನಿಮಿಷ ಮತ್ತೆ ರಾಮನಗರ ಚುನಾವಣೆಯಲ್ಲಿ ಕುಮಾರ್ ಭೇಟಿ ಸುಳ್ಳು ಅನ್ನೋದಾದ್ರೆ ಸಿದ್ದರಾಮಯ್ಯ ಸಿದ್ಧರಾಮಯ್ಯನವರು ಹೇಳಿದ ಮಾತ್ರ ನೀವು ಒಪ್ಕೊಳ್ತೀರ ಹಾಗಾದ್ರೆ ಅಲ್ಲ ರುದ್ರೇಶ್ ಅವರು ಹೇಳಿದ ಮಾತ್ರ ಒಪ್ಪಳ್ಬೇಕಾಗುತ್ತೆ ಅಧ್ಯಕ್ಷರಾಗಿ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅಮಿತ್ ಶಾಜಿ ಅವರು ಕರ್ನಾಟಕಕ್ಕೆ ಬಂದು ಹೋಗುವಂತ ಸಂದರ್ಭದಲ್ಲಿ ಅಲ್ಲ 1 ನಿಮಿಷ ಅಲ್ಲಲ್ಲ ರಾಷ್ಟ್ರೀಯ ಸಂದರ್ಭದಲ್ಲಿ ಕುಮಾರ್ ಅವರು ಉಭಯ ಕುಶಲೋಪರಿಯನ್ನು ವಿಚಾರಿಸುವಂತ ನಿಟ್ಟಿನಲ್ಲಿ ಒಂದ್ ವೇಳೆ ಅಂತ ಭೇಟಿ ನಡೆದಿದ್ರು ಸಹ ಅದಕ್ಕಾಗಿ ನೀವು ರಾಜಕೀಯ ಮಾತಾಡಲಿ ಆದ್ರೆ ಒಳ ಒಪ್ಪಂದದ ಬಗ್ಗೆ ಅದನ್ನ ಒಳ ಒಪ್ಪಂದ ಅಂತ ಹೇಳ್ತೀರಾ ಹೇಳ್ತೀರಾಶಲೋಪರಿಗೆ ಒಂದು ವೇಳೆ ರುದ್ರೇಶ್ ಅವರು ರಾಷ್ಟ್ರೀಯ ಅವರು ಭೇಟಿ ಆಗಿದ್ರೆ ಇಲ್ವಾ ಹೋಗ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಕುಮಾರಸ್ವಾಮಿ ಅವರು ಭೇಟಿ ಆಗಿದ್ರೆ ಇಲ್ವಾ ಹಾಗೆ ನಮಗಿರ್ತಕ್ಕಂಥ ಮಾಹಿತಿ ನಾನೊಬ್ಬ ಪಕ್ಷದ ವಕ್ತಾರನಾಗಿ ನನ್ಗಿರ್ತಕ್ಕಂಥ ಮಾಹಿತಿ ಇಂತ ಒಳಪ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಭೇಟಿ ಆಗಿಲ್ಲ ಅಂತ ಗೊತ್ತಿದೆ ಅಂತ ಜೆಡಿಎಸ್ ಅದನ್ನ ಸಹಿಸ್ತಾ ಅಂದ್ರೆ ನಾವು ಒಳ ಒಪ್ಪಂದ ಮಾಡ್ಕೊಳಕ್ಕೆ ಚಾನ್ಸ್ ಇಲ್ಲ ಬಿಜೆಪಿಯವರು ಕೂಡ ಹೇಳ್ತಾರೆ ಬಟ್ ರಾಮನಗರದ ಜಿಲ್ಲಾಧ್ಯಕ್ಷ ಈ ಒಂದು ಮಾತನ್ನ ಹೇಳ್ತಾ ಇದಾರೆ ರಾಷ್ಟ್ರೀಯ ಅಧ್ಯಕ್ಷರ ಮೇಲೆ ಆರೋಪ ಮಾಡ್ತಾರೆ ಅಂದ್ರೆ ಒಳ ಒಪ್ಪಂದದ ವಿಚಾರ ಇಲ್ಲಿ ಪ್ರಸ್ತಾಪ ಒಪ್ಪಂದದ ಮೈತ್ರಿ ರಾಜಕಾರಣ ವಿಧಾನಸಭೆಯಲ್ಲಿ ನಡೆದಿತ್ತ ಹಾಗೆಯೇ ಆರೋಪ ಮಾಡಿರುವಂಥದ್ದು ರಾಮನಗರದ ಜಿಲ್ಲಾಧ್ಯಕ್ಷ ರುದ್ರೇಶ್ ಅದು ಯಾರ ಮೇಲೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರ ಮೇಲೆ ಯಾಕೆಂದರೆ ಕುಮಾರಸ್ವಾಮಿ ಈಗ ಏನು ಮುಖ್ಯಮಂತ್ರಿ ಆಗಿದ್ದಾರೆ ಭೇಟಿಯಾಗಿರುವಂಥದ್ದು ಸತ್ಯ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ ಸೊ ಏನೋ ಒಂದು ಇಲ್ಲಿನ ಏನು ಬೆಳವಣಿಗೆಗಳನ್ನು ಕೂಡ ಸಾಕಷ್ಟು ಮಾತನಾಡಿದ್ದಾರೆ ಮುಂದೆ ನಾವು ಮಾಡಿದ್ ಮಾತನಾಡೋಣ ಮುಂದೆ ಫಲಿತಾಂಶ ಬಂದಾಗ ಯು ಟರ್ನ್ ಹೊಡೆದ್ರು ಜೆ ಡಿ ನಾವು ಬಿಜೆಪಿಯನ್ನು ಅಧಿಕಾರಕ್ಕೆ ಬಿಡೋದಿಲ್ಲ ಅನ್ನುವಂಥದ್ದನ್ನು ಮಾತನಾಡಿದ್ರು ಅಂತ ಎಸ್ ಕಾಂಗ್ರೆಸ್ ಎಸ್ ನವರು ಹೇಳ್ತಾರೆ ಇದಕ್ಕೆ ನೋಡೋಣ ಎಸ್ ಲಕ್ಷ್ಮಣ್ ಈ ಒಂದು ಆರೋಪ ಒಳ ಒಪ್ಪಂದ ನಡೆದಿದೆ ಅನ್ನುವಂಥದ್ದಾದ್ರೆ ಕಾಂಗ್ರೆಸ್ಕೊಂಡು ನೀವು ಅದಕ್ಕೆ ಸಹಕಾರ ಕೊಟ್ಟಿದ್ದೀರಿ ಮೈತ್ರಿಯಾಗಿ ಈಗ ಇದಕ್ಕೆ ಒಂದು ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾನು ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೀನಿ ಐದು ತಿಂಗಳಾಗಿದೆ ಚುನಾವಣೆ ಆಗಿ ಸರ್ಕಾರ ರಚನೆ ಆಗಿದೆ ಸಮ್ಮಿಶ್ರ ಸರ್ಕಾರ ನಡೆಸ್ತಾ ಇದೀವಿ ನಾವು ಮತ್ತೆ ಜೆಡಿಎಸ್ನವರು ಐದು ತಿಂಗಳ ನಂತರ ಮತ್ತೀಗ ಬೈ ಎಲೆಕ್ಷನ್ ಐದು ಐದು ಕಡೆ ಬೈ ಎಲೆಕ್ಷನ್ ನಡೀತಾ ಇದೆ ಮೂರು ಪಾರ್ಲಿಮೆಂಟ್ ಎರಡು ಅಸೆಂಬ್ಲಿ ಕಾನ್ಸ್ಟಿಟ್ಯನ್ಸಿ ಇದ್ದಕ್ಕಿದ್ದಂಗೆ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ರಾಮನವರವ್ರು ಸ್ಟೇಟ್ಮೆಂಟ್ ಕೊಡ್ತಾನೆ ಅದನ್ನ ನಾವು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ವಿ ಅದನ್ನ ಬಿ ಜೆ ಪಿಯವರು ಚುನಾವಣೆ ಸಂದರ್ಭಗಳಲ್ಲಿ ಇಡೀ ದೇಶಾದ್ಯಂತ ಅವ್ರ ಹಿಸ್ಟ್ರಿ ತಗೊಂಡ್ರೆ ನೀವು ಈ ತರ ಕುತಂತ್ರಗಳ ಮಾಡಿ ಜನಗಳ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಿರ್ತಾರೆ ಯಾವಾಗಲೂ ಅಲ್ಲ ಯಾರು ಅವರೇ ಅವರೇ ಅವರ ಮೇನ್ ಆ ಕ್ಷೇತ್ರದಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಿಂತಾಗ ಅವರ ಹಳಲನ್ನ ಕಾರ್ಯಕರ್ತರು ತೋಡ್ಕೊಂಡಿದ್ದಾರೆ ರಾವು ಕೇತುಗೆ ಶನಿ ಅನ್ನುವಂಥದ್ದೇನು ಬಿಜೆಪಿಯವರು ಹೇಳಿದ್ದಾರೆ ಯಾರನ್ನ ಹೇಳಿದ್ದಾರೆ ಯಾರನ್ನ ಹೇಳಿದ್ದಾರೆ ಅಲ್ಲಿರುವಂತ ಕೆಲವು ಮುಖಂಡಗಳನ್ನ ಹೇಳಿರುವಂತ ಕೆಲಸ ಅದನ್ನ ನಾವು ಊಹೆ ಮಾಡ್ಕೊಂಡು ನಮ್ಮ ಪ್ರಸಂಶನ್ ಅಲ್ಲಿ ಅವರು ಇವರು ಕನೆಕ್ಷನ್ ಇದೆಯಲ್ಲ ಅದು ತಪ್ಪು ಒಂದು ಸ್ಪಷ್ಟವಾಗಿ ನಾನು ಏನು ಇಷ್ಟಪಡ್ತಾ ಇದೀನಿ ಅಂದರೆ ಇಲ್ಲಿ ಯಾವ ಗೊಂದಲಗಳು ಇಲ್ಲ ಜೆ ಡಿ ಎಸ್ಸು ಮತ್ತು ಕಾಂಗ್ರೆಸ್ ಸಂಪೂರ್ಣವಾಗಿ ಮೈತ್ರಿ ಸರ್ಕಾರದ ನೇತೃತ್ವದಲ್ಲಿ ನಾವು ಸರ್ಕಾರ ನಡೆಸ್ತಾ ಇದ್ದೀವಿ ಈಗ ಬಂದಿರುವಂಥ ಮೂರು ಪಾರ್ಲಿಮೆಂಟ್ ಚುನಾವಣೆ ಇದು ನಮಗೆ ದೇಶಾದ್ಯಂತ ದೊಡ್ಡ ಮಟ್ಟದ ವರದಾನವಾಗಿ ನಾವು ಕನ್ವರ್ಟ್ ಮಾಡಿಕೊಳ್ಳುವಂತಹ ಕೆಲಸವನ್ನು ಮಾಡ್ತೀವಿ ಮೂರು ಕ್ಷೇತ್ರದ ಒಂದು ಒಂದು ನಿಮಿಷ ದಯಮಾಡಿ ನನಗೆ ನನ್ನ ಮಾತನ್ನು ಮುಗಿಸುವುದಕ್ಕೆ ಅವಕಾಶವನ್ನು ಅವಕಾಶವನ್ನ ಕುಡಿಯು ರಾಮನಗರ ಯಾರೋ ಸಣ್ಣ ಪುಟ್ಟ ಸಣ್ಣ ಸಣ್ಣ ಅಭಿಪ್ರಾಯ ಸಣ್ಣ ಸಣ್ಣ ಪುಟ್ಟ ಅಭಿಪ್ರಾಯ ಭಿನ್ನಾಪ್ರಾಯಗಳಿರ್ಬೋದು ಅದರಲ್ಲಿ ಜೆಡಿಎಸ್ ಕ್ಯಾಂಡಿಡೇಟ್ ನಿಲ್ಲಿಸುವುದು ನಾವು ಅದರಲ್ಲಿ ಸೇರಿ ಗೆಲ್ಲಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಮಂಡ್ಯದಲ್ಲೂ ಅದೇ ಥರ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯುನ್ಸಿ ಜೆ ಡಿ ಎಸ್ಸು ಕೊಡ್ತೀವಿ ಇನ್ನೆರಡು ಕ್ಷೇತ್ರದಲ್ಲಿ ನಾವು ಕಂಟೆಸ್ಟ್ ಮಾಡ್ತೀವಿ ಇನ್ನೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿಲಿ ನಾವು ಕಂಟೆಸ್ಟ್ ಮಾಡ್ತೀವಿ ಅನ್ನೋ ಒಂದು ತೀರ್ಮಾನ ಈಗ ಆಲ್ರೆಡಿ ಆಗಿದೆ ಅಫಿಷಿಯಲಾಗಿ ಅನೌನ್ಸ್ ಆಗುವಂಥದ್ದು ಮಾತ್ರ ಬಾಕಿ ಇರುವಂಥದ್ದು ಅದನ್ನು ಮಾಡೇ ಮಾಡ್ತೀವಿ ಮಂಡ್ಯದಲ್ಲೇ ಇರ್ಬೋದು ಬಳ್ಳಾರಿಯಲ್ಲಿ ಇರ್ಬೋದು ಅವ್ರು ಏನಾದರೂ ಫೈಟ್ ಕೊಟ್ಟರೆ ನಾವು ಬಿ ಜೆ ಪಿಯವರು ನಮಗೆ ಶಿವಮೊಗ್ಗದಲ್ಲಿ ಒಂದು ಕಡೆ ಮಾತ್ರ ಮಿಕ್ಕಿದೆಲ್ಲೂ ನಾವು ಅವಕಾಶ ಇಲ್ಲ ಈ ಮೂರು ಕ್ಷೇತ್ರದ ಚುನಾವಣೆ ನವೆಂಬರ್ ಆರನೇ ತಾರೀಕು ರಿಸಲ್ಟ್ ಬಂದ ಮೇಲೆ ಇಡೀ ಐದು ರಾಜ್ಯಗಳ ಪಂಚರಾಜ್ಯಗಳ ಚುನಾವಣೆ ಏನು ಬರ್ತಾ ಇದೆ ಅದಕ್ಕೆ ದಿಕ್ಸೂಚಿ ಆಗುತ್ತೆ ನಂತರ ಪಾರ್ಲಿಮೆಂಟ್ ಚುನಾವಣೆಗೆ ದಿಕ್ಸೂಚಿ ಆಗುತ್ತೆ ಅದಕ್ಕೋಸ್ಕರ ಬಿ ಜೆ ಪಿಯವರು ಈ ಚುನಾವಣೆ ಬರಬಾರ್ದಾಗಿತ್ತು ಬೇಕಾಗಿಲ್ಲ ಚುನಾವಣೆ ಬರಬೇಕಾದ್ರೆ ಬರಬಾರ್ದಾಗಿತ್ತು ಬೇಕಾಗಿಲ್ಲ ಅಂತದ್ದು ಹೇಳ್ತಾ ಇದೆ ನೀವು ಹೇಳ್ತೀರಿ ಶುಮಕನ್ ಹೊರತಪಡಿಸಿ ಹೊರತಪಡಿಸೆಲ್ಲ ಶುಮಕಾದಲ್ಲಿ ಸ್ವಲ್ಪ ಫೈಟ್ ಬರಬಹುದು ಬಟ್ अगेन अगेन ವಿತ್ ಲೋವೆಸ್ಟ್ ಮಾರ್ಜಿನಲ್ ನಾವು ಇನ್ನು ಮಾడే ಮಾಡುತ್ತೀವಿ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಬಹಳ ಸ್ಟ್ರಾಂಗ್ ಇದೆ ಅಲ್ಲಿ ಫೈನ ಮಾತ್ರ डेड ಹಾರ್ಸ್ ಅವರು ಹೇಳಿದ್ರೇನು ನಾನು ನಿಮ್ಮ ಇದರಲ್ಲಿ ನೋಡದೆ डेड ಹಾರ್ಸ್ ಅಂತ ಎಲ್ಲಿ ಹೇಳಿಕೆ ಕೊಟ್ಟಿದ್ರಲ್ಲ ಹೇಳಿದಾರೆ डेड ಹಾರ್ಸ್ ಅಂತ ಹೇಳಿದಾರೆ ಅಲ್ಲ ಅಂತ ಹೇಳಿಕೆ ಕೊಟ್ಟಿದ್ರೆ ಅವರು ರೆಸ್ಪಾನ್ಸಿಬಲ್ ಮಂತ್ರಿ ಆಗಿ ಹೇಳಿಕೆ ಇಂತ ಸಂದರ್ಭದಲ್ಲಿ ಕೊಡುವಂತ ತಪ್ಪದು ಅದು ಓಕೆ ಉಪಯೋಗಿಸಿದ್ರೆ ಪುಟ್ಟರಾಜು ಅವರು ಒಬ್ಬ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರು ಈ ಚುನಾವಣೆ ಸಂದರ್ಭದಲ್ಲಿ ಎಷ್ಟೇ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿ ನ ಅಧಿಕಾರದಿಂದ ದೂರ ಇಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಬಹಳ ಜನ ಮಾನ್ ನಾಯಕರು ಇವತ್ತು ತೀರ್ಮಾನ ಮಾಡಿ ಈ ರೀತಿ ಹೋಗಬೇಕು ಅಂತಕ್ಕಂಥ ಸೂಚನೆಯನ್ನ ನಮ್ಮ ಎರಡು ಪಕ್ಷಗಳಿಗೂ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಎರಡು ಪಕ್ಷದ ಮಹಾನ್ ನಾಯಕರುಗಳು ಏನು ತೀರ್ಮಾನ ಮಾಡ್ತಾರೋ ಅದರಂತ ನಾನು ನಡಿಬೇಕಾಗತ್ತೆ ಚಲೋರಾಯವಾಮಿನೂ ನಡಿಬೇಕಾಗುತ್ತೆ ಅಯ್ಯೋ ಅಯ್ಯೋ ಅದು ಗೊತ್ತಾಗುತ್ತಲ್ಲ ಬಂಡವಾಳು ಡೆಡ್ ಹಾರ್ಸ್ಗಳು ಮಾತಾಡೋಕೆ ಶುರು ಮಾಡಿ ಹಿಂಗಾಗಿರೋವಂಥದ್ದು ಯಾರು ಇತಿಹಾಸದಲ್ಲಿ ಐವತ್ತೆರಡು ಸಾವಿರ ಲೀಡಲ್ಲಿ ನಾಗಮಂಗದಲ್ಲಿ ಗೆದ್ದಿದ್ದು ನೋಡಿದ್ರಾ ಸೋಲಿಸ್ ಕಳಿಸೋರೇ ಸ್ವಲ್ಪ ಬಾಯಿ ಮುಚ್ಕೊಂಡಿರಿ ಅಂತ ಜನ ಹೇಳಿರುವಂಥದ್ದು ಅದನ್ನ ಅದನ್ನು ಮೊದಲು ಅವ್ರು ಮಾಡಲಿ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಬಿ ಜೆ ಪಿನ ಅಧಿಕಾರದಿಂದ ದೂರ ಇಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಭಾಳ ಜನ ಮಹಾನ್ ನಾಯಕರು ಇವತ್ತು ತೀರ್ಮಾನ ಮಾಡಿ ಈ ರೀತಿ ಹೋಗಬೇಕು ಅಂತಕ್ಕಂಥ ಸೂಚನೆಯನ್ನು ನಮ್ಮ ಎರಡು ಪಕ್ಷಗಳಿಗೂ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಎರಡು ಪಕ್ಷದ ಮಹಾನ್ ನಾಯಕರುಗಳು ಏನು ತೀರ್ಮಾನ ಮಾಡ್ತಾರೋ ಅದರಂತ ನಾನು ನಡಿಬೇಕಾಗುತ್ತೆ ಚಲುವರ ಸ್ವಾಮಿನೂ ನಡಿಬೇಕಾಗುತ್ತೆ ಅಯ್ಯೋ ಅಯ್ಯೋ ಅದು ಗೊತ್ತಾಗುತ್ತಲ್ಲ ಬಂಡವಾಳು ಈ ಡೆಡ್ ಹಾರ್ಸ್ಗಳು ಮಾತಾಡೋಕ್ಕೆ ಶುರು ಮಾಡೇ ಹಿಂಗಾಗಿರೋವಂಥದ್ದು ಎಸ್ ಏನು ಹೇಳ್ತೀರಿ ಇವಾಗ ಪುಟ್ಟರಾಜ ಅವರು ಚೆಲಾಯಸ್ವಾಮ ಪದ ಉಪಯೋಗಿಸಿ ಮಾತಾಡುವ ನಾನು ಒಪ್ಪೋದಿಲ್ಲ ಕಾಂಗ್ರೆಸ್ ಪಕ್ಷದ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಸ್ವಾಮಿ ನಮ್ಮ ಪಕ್ಷದ ನಮ್ಮ ಪಕ್ಷದ ಲೀಡರು ಅಲ್ಲೆಲ್ಲ ನಾವು ಅವರ ಮುಖಂಡರಿಗೆ ಅವರ ಹೈಕಮಾಂಡ್ ಗೆ ಸೂಚನೆ ಕೊಡುವಂತ ಕೆಲಸವನ್ನು ಮಾಡ್ತೀವಿ ಈ ಶುಡ್ ಹಾವ್ ಇಟ್ಸ್ ಲಿಮಿಟೇಷನ್ ನಮ್ಮ ಲೀಡರ್ಗಳನ್ನ ಪುಟ್ಟರಾಜು ಅವರು ಈ ರೀತಿ ಚುನಾವಣೆ ಸಂದರ್ಭದಲ್ಲಿ ಸರಿ ಇಲ್ಲ ಇದು ಅವರೊಬ್ಬ ರೆಸ್ಪಾನ್ಸಿಬಲ್ ಮಂತ್ರಿ ಆಗಿ ಈ ಶುಡ್ ಹಾವ್ ಬೇಸಿಕ್ ಕಾಮನ್ ಸೆನ್ಸ್ ಅನ್ನುವಂತ ನನ್ನ ಅಭಿಪ್ರಾಯ ಯಾವುದೇ ಕಾರಣಕ್ಕೂ ಸುಮ್ ಸುಮ್ಮನೆ ಬಾಯಿ ಬಣ್ಣಗೆಲ್ಲ ಮಾತಾಡುವಂತ ಮಾಡಬಾರ್ದು ಫಸ್ಟ್ ಮೊದಲನೇ ಹಂತದಲ್ಲಿ ಅಲ್ಲ ಮೊದಲನೇ ಹಂತದಲ್ಲಿ ಏನ್ ಹೇಳ್ತಾರೆ ಅವರು ಅಲ್ಲ ಇಬ್ರು ನಾಯಕರು ಒಟ್ಟುಗೂಡಿ ಏನ್ ಹೇಳ್ತಾರ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಾರೆ ಅಲ್ಲ ಡೆಡ್ ಡೋರ್ಸ್ ಡೆಡ್ ಡಾರ್ಸ್ ಅನ್ನುವಂತ ಪದ ಉಪಯೋಗಿಸುವಂತ ನಮ್ಮ ಲೀಡರ್ಸ್ ಬಗ್ಗೆ ನಾವು ಒಪ್ಪ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತಂದ್ರೆ ಅವರು ನಮ್ಮ ಪಕ್ಷದಿಂದ ನಮ್ಮ ಪಕ್ಷದಲ್ಲಿ ಇದ್ದವ್ರವರು ಇದ್ದಂಥವ್ರು ಮಂತ್ರಿ ಆಗಿದ್ದಂಥವ್ರು ಅಧಿಕಾರ ಅನುಭವಿಸ್ತಂಥವ್ರು ಎಲ್ಲ ಒಂದು ರಾಜಕೀಯ ಒಂದು ಅಭಿವೃದ್ಧಿಯನ್ನು ಅನುಭವಿಸ್ತಂಥ ವ್ಯಕ್ತಿ ನಮ್ಮ ಪಕ್ಷವನ್ನು ಉಪಯೋಗಿಸಿಕೊಂಡು ನಮ್ಮ ಪಕ್ಷದ ಮುಖಂಡರಲ್ಲಿ ಒಬ್ಬ ಅಣ್ಣ ಬೆಳೆದಂತ ವ್ಯಕ್ತಿ ನಮ್ಮ ನಿಮಿಷ ಧಿಕ್ಕರಿಸಿ ಸರ್ ನಮ್ಮ ಪಕ್ಷವನ್ನ ಧಿಕ್ಕರಿಸಿ ಹೋಗಿ ನಮ್ಮ ಪಕ್ಷದ ವಿರುದ್ಧವೇ ಮುಂದಿನ ಎಲೆಕ್ಷನ್ ಮಾತಾಡ್ತೀನಿ ಚುನಾವಣೆ ಸಂದರ್ಭದಲ್ಲಿ ಈ ತರ ಹೇಳಿಕೆ ಕೊಡುವಂತ ದಯ ಮಾಡಿ ತಾವು ತಮ್ಮ ಲೀಡರ್ಸ್ ಗಳಿಗೆ ಸೂಚನೆ ಕೊಡುವಂತದಾಗಬೇಕು ನಮ್ಮ ಕಡೆಯಿಂದ ನಾವು ನಮ್ಮ ಲೀಡರ್ಸ್ ಬಿಜೆಪಿ ಅವರು ನಮ್ಮ ವಿರುದ್ಧವಾಗಿ ಸ್ಪರ್ಧೆ ಮಾಡಿ ಹೀನಾಯವಾಗಿ ಸೋತ ಮೇಲೆ ಅವರು ಅವ್ರದ್ದು ಲಿಮಿಟೇಷನ್ ಅಲ್ಲಿ ಮಾತಾಡ್ಬೇಕಲ್ವಾ ಇವಾಗ ಇಡೀ ಎರಡು ಇಡೀ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ನಡೀತೈತೆ ಅಂತ ಅಂದ್ಮೇಲೆ ಚಲುವಾಯ ಸ್ವಾಮಿ ಅವರು ಒಂದು ಪಕ್ಷ ಇದೆ ಹೈಕಮಾಂಡ್ ಇದೆ ಅವ್ರು ಏನ್ ಸೂಚನೆ ಕೊಡ್ತಾರೆ ಅದ್ರ ಪ್ರಕಾರ ನಾವು ಹೋಗ್ತೀವಿ ಅಂತ ಹೇಳ್ಬೇಕು ಬಿಟ್ರೆ ಅದು ಇಲ್ಲ ನಾವು ಸ್ಪರ್ಧೆ ಮಾಡೇ ಮಾಡ್ತೀವಿ ನಮ್ಮ ಕಾರ್ಯಕರ್ತರು ಒತ್ತಡ ಇದೆ ನಾವು ಮಾಡೇ ಮಾಡ್ತೀವಿ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ನಾವು ಆ ಅಧಿಕಾರಕ್ಕೆ ನಾವು ಇದು ಏನು ಸ್ಪರ್ಧೆಗೆ ನಾವು ಇಂಜರಿ ಹಿಂಜರಿಯದೇ ಇಲ್ಲ ಈ ತರ

ಕಾಮನ್ ಸೆನ್ಸ್ ಅನ್ನೋದು ಇದ್ದರೆ ಬಹುಶಃ ಅವನ ಮೆದುಳು ಕರೆಕ್ಟಾಗಿ ಕೆಲಸ ಮಾಡ್ತಿದ್ದೆ ಬಟ್ ಅಷ್ಟು ಮಟ್ಟದ ಯೋಚನೆ ಮಾಡಿ ಹೇಳಿಕೆ ಕೊಡುವಂಥ ಅವಶ್ಯಕತೆ ಇಲ್ಲ ಕೊಡಲಿಕ್ಕೆ ಪಾಪ ಅವನು ಇಲ್ಲ ಅಂತ ಕಾರಣ ಇವತ್ತಿನ ಮುಖ್ಯಮಂತ್ರಿಗಳು ಅವರು ಚಿಕ್ಕಬಳ್ಳಾಮುರದಲ್ಲಿ ಎಷ್ಟು ಅಂತ ಗೊತ್ತಿಲ್ಲ ನನಗೆ ಅದು ಮಾಹಿತಿ ಇಲ್ಲ ನನ್ನ ಹತ್ರ ಚಿಕ್ಕಬಳ್ಳಾಪುರ ಲೋಕಸಭೆಯಲ್ಲಿ ಮುಖ್ಯಮಂತ್ರಿ ಆಗಿರೋ ಬಿ ಎಸ್ ಪಿ ಮುಖ್ಯಮಂತ್ರಿ ಆಗಿರೋರು ಇದು ಮಂಡ್ಯದ ಉಭಯ ನಾಯಕರು ಮಾತನಾಡಿರುವಂತದ್ದು ಸಚಿವರಾಗಿದ್ದಾರೆ ಸೊ ಅವರ ನಂತರ ಮಾತನಾಡಿರುವಂತದ್ದು ಅಲ್ಲೂ ಕೂಡ ಜೆ ಡಿ ಎಸ್ನಲ್ಲೇ ಇದ್ದಂಥವರು ಮಾಜಿ ಸಚಿವರಾಗಿದ್ದರು ಸೊ ಹಾಗಿದ್ಮೇಲೆ ಯಾವ ರೀತಿ ಮಂಡ್ಯದಲ್ಲಿ ಲೋಕಸಭೆ ಉಪಚುನಾವಣೆಯನ್ನು ಎದುರಿಸ್ತಾರೆ ಅವ್ರನ್ನ ಇವರು ಡೆಡ್ ಹಾರ್ಸ್ ಅಂತಾರೆ ಇವ್ರನ್ನ ಕಾಮನ್ ಸೆನ್ಸ್ ಇಲ್ದಿದ್ದವರು ಅಂತ ಇವ್ರು ಹೇಳ್ತಾರೆ ಹಾಗಿದ್ಮೇಲೆ ಸಮನ್ವಯತೆ ಮೈತ್ರಿಯಲ್ಲಿದೆ ಸೊ ಈ ಒಂದು ವಿಚಾರವನ್ನು ಬಿ ಜೆ ಪಿ ಜೊತೆಗೆ ಒಳವೈತ್ರಿಯನ್ನಾಗಿ ಮಾಡಿಕೊಂಡಿತ್ತ ಮಾಡ್ಕೊಂಡಿತ್ತಾ ಅಂತ ಎಸ್ ಹಾಗಿದ್ಮೇಲೆ ಇದರ ಬಗ್ಗೆಯೂ ಕೂಡ ಮಾತಾಡೋಣ ಯಾಕೆಂದರೆ ಉಭಯ ನಿಮ್ಮ ನಾಯಕರು ಮಾತಾಡಿದ್ದಾರೆ ಅವ್ರ ಮೇಲೆ ಇವ್ರ ಆರೋಪ ಇವ್ರ ಮೇಲೆ ಆರೋಪ ಮಾಡಿದ್ದಾರೆ ಸೊ ನೀವು ಯಾವ ರೀತಿಯ ಒಂದು ಹಾಗಾದ್ರೆ ಸಮನ್ವಯತನ ಕಾಯ್ಕೊಂಡಿದ್ದೀರಿ ಎಸ್ ಎಸ್ ಸರ್ ನಾನು ಚರ್ಚೆಯನ್ನು ಮುಂದುವರಿಸ್ತೀನಿ ಯಾವ ರೀತಿ ಅಂದರೆ ಈ ಒಂದು ಲೋಕಸಭೆ ಉಪಚುನಾವಣೆ ಎಲ್ಲೋ ಒಂದು ಕಡೆ ಎರಡೂ ಪಕ್ಷಗಳ ಮೈತ್ರಿಗೆ ಈ ಒಂದು ಎಡೆ ಮಾಡ್ಕೊಡ್ತಾ ಇದೆಯಾ ಅಥವಾ ತಡೆ ತಂದು ಕೊಡ್ತಾ ಇದೆಯಾ ಅನ್ನುವಂಥದ್ದು ಎಸ್ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವುದಿಲ್ಲ ಅಂತ ಪ್ರಜ್ವಲ್ ರೇವಣ್ಣ ಒಂದು ಮಾತನ್ನು ಹೇಳಿದ್ದಾರೆ ಆ ಬಗ್ಗೆ ನಿಮಗೆ ಸ್ಟೋರಿಯನ್ನು ಕೊಡ್ತೀನಿ ಹಾಗೆ ಚರ್ಚೆಯನ್ನು ಮುಂದುವರಿಸ್ತೀನಿ ಆದರೆ ಅದಕ್ಕೂ ಮುನ್ನ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನಾನು ಮಂಡ್ಯದ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಿಲ್ಲ ಅಂದಮೇಲೆ ನನ್ನ ತಾಯಿ ಲಾಬಿ ನಡೆಸುವಂಥ ಅಗತ್ಯ ಇಲ್ಲ ಅಗತ್ಯ ಬರೋದಿಲ್ಲ ಅಂತ ಜೆ ಡಿ ಎಸ್ನ ಪ್ರಧಾನ ಕಾರ್ಯದರ್ಶಿ ಪ್ರಜ್ವಲ್ ರೇವಣ್ಣ ಸ್ಪಷ್ಟಪಡಿಸಿದ್ದಾರೆ ಸೊ ಹಾಗಾದರೆ ಮುಂದಿನ ಲೋಕಸಭೆಗೆ ನಾನು ಸ್ಪರ್ಧಿಸುವಂಥ ಆಸೆ ಇದೆ ಆದರೆ ಅದಕ್ಕೂ ಮೊದಲು ಜಿಲ್ಲೆಯ ಎಲ್ಲ ಶಾಸಕರು ಹಾಗೆ ಮುಖಂಡರ ಜೊತೆ ಚರ್ಚಿಸಿ ದೇವೇಗೌಡರು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತ ಪ್ರಜ್ವಲ್ ರೇವಣ್ಣ ತಿಳಿಸಿದ್ದಾರೆ ಹಾಗಿದ ಮೇಲೆ ಈ ಬಾರಿಯ ಮಂಡ್ಯ ಲೋಕಸಭಾ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂಥ ಮಾತನ್ನ ತಿಳಿಸಿದ್ದಾರೆ ಎಸ್ ಈ ಬಗ್ಗೆ ನಮ್ಮ ರಿಪೋರ್ಟರ್ ದಶರಥ್ ಪ್ರಜ್ವಲ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಒಂದು ಸಂದರ್ಶನ ನಡೆಸಿದ್ದಾರೆ ಬನ್ನಿ ಪ್ರಜ್ವಲ್ ಏನು ಹೇಳಿದ್ದಾರೆ ನೋಡೋಣ ದೇಶದಲ್ಲಿ ಲೋಕಸಭಾ ಚುನಾವಣೆಗೂ ಮುನ್ನ ರಾಜ್ಯದಲ್ಲಿ ಹೈ ವೋಲ್ಟೇಜ್ ಮ್ಯಾಚ್ ಶುರುವಾಗುತ್ತೆ ಅದು ಉಪಚುನಾವಣೆ ಅಖಾಡ ರಂಗೇರ್ತಿದೆ ಈ ಉಪಚುನಾವಣೆ ಅಖಾಡದಲ್ಲಿ ಮಂಡ್ಯ ಮತ್ತು ರಾಮನಗರ ಕ್ಷೇತ್ರಗಳು ಸಾಕಷ್ಟು ದೊಡ್ಡ ಮಟ್ಟದ ಸುದ್ದು ಸದ್ದು ಮಾಡ್ತವೆ ಅದರಲ್ಲಿ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅವರು ಕೂಡ ಅಖಾಡ ಕೇಳಿತಾರೆ ಅಭ್ಯರ್ಥಿ ಆಗ್ತಾರೆ ಅಂತ ಕೇಳಿಬರ್ತಿದೆ ಖುದ್ದು ಈ ಬಗ್ಗೆ ಮಾತನಾಡೋಕ್ಕೆ ಪ್ರಜ್ವಲ್ ರೇವಣ್ಣ ಅವರಿದ್ದಾರೆ ಸರ್ ನೀವು ಕೂಡ ಅಭ್ಯರ್ಥಿ ಆಗ್ತೀರಾ ಆ ಥರದ್ದೊಂದು ಮಾತುಗಳು ಕೇಳಿ ಬರ್ತಿದೆ ಅದು ನಿಜಾನ ಇಲ್ಲ ಸರ್ ಈಗಾಗಲೇ ಅದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದೀನಿ ನಾನು ಯಾವುದೇ ಕಾರಣಕ್ಕೂ ಬೈ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಲ್ಲ ದೇವೇಗೌಡರು ಸಾಹೇಬರು ನಿನ್ನೆ ಬಂದಿದ್ದರು ಹಬ್ಬದಲ್ಲಿ ಸಿಕ್ಕಿದ್ರು ನನಗೆ ಅವ್ರ ಮುಖಾಂತರ ನಾನು ಮಾತಾಡಿ ಎಲ್ಲ ವಿಚಾರನು ಪ್ರಾಸ್ತಿಗೋಗಿ ಮಾತಾಡಿ ನಾನು ಅವರಿಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ನಾನು ಯಾವುದೇ ಕಾರಣಕ್ಕೂ ಚುನಾವಣೆ ಬೈ ಎಲೆಕ್ಷನ್ಸ್ಗೆ ಹೋಗೋಲ್ಲ ಯಾರೇ ಹಿರಿಯ ಕಾರ್ಯಕರ್ತರು ಇರ್ಬೋದು ಇಲ್ಲ ಯಾರಿಗೇ ಇರ್ಬೋದು ನಮ್ಮ ಪಕ್ಷದಲ್ಲಿ ಯಾರಿಗೆ ದೇವೇಗೌಡರು ಸಾಹೇಬರು ಮತ್ತು ಕುಮಾರಣ್ಣವರು ರೇವಣ್ಣ ಸಾಹೇಬರು ಯಾರಿಗೆ ಸೂಚಿಸ್ತಾರೆ ಅವ್ರಿಗೆ ನಾನು ನಾನು ದುಡಿಯೋಂಥ ಕೆಲಸ ನಾನು ಮಾಡ್ತೀನಿ ಸರ್ ಓಕೆ ನಿಮ್ಮ ತಾಯಿಯವರು ಕೂಡ ಎಲ್ಲ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಲಾಬಿ ಮಾಡ್ತಾ ಇದ್ದಾರೆ ಅಂತೇಳಿ ಅಲ್ಲಲ್ಲಿ ಮಾತುಗಳು ಅಂತ ಕೇಳಿ ಬರ್ತಾ ಇದ್ದೀನಿ ಅದೆಲ್ಲ ನಾನು ಸೃಷ್ಟಿ ಅಂತ ಹೇಳ್ತೀನಿ ಯಾಕಂದರೆ ನಾವು ಯಾವತ್ತೂ ಲಾಬಿ ಮಾಡೇನೋ ಸೀಟ್ ತೊಗೊಳ್ಳೋದಂತಾಗಲಿ ಅಂತ ಕೇಳ್ಸ್ಕೊಳ್ಳಿ ಯಾವುದು ಕೈ ಹಾಕಿಲ್ಲ ನಾವು ಯಾವುದೇ ಕಾರಣಕ್ಕೂ ನಮ್ಮ ತಾಯಿ ಆಗಲಿ ತಂದೆ ಆಗಲಿ ಯಾವುದೇ ಕಾರಣಕ್ಕೂ ಲಾಬಿ ಮಾಡಿಲ್ಲ ನಮಗೆ ಆ ಲಾಬಿನೂ ಇಲ್ಲ ನಾನೇ ಓಪನ್ ಆಗಿ ಹೇಳ್ತಿದ್ದೀನಿ ನಾನು ಇವತ್ತು ಯಾವುದೇ ಕಾರಣಕ್ಕೂ ನಾವು ಕಂಟೆಸ್ಟ್ ಮಾಡೋದು ಬೈ ಎಲೆಕ್ಷನ್ ಕಂಟೆಸ್ಟ್ಮೆಂಟ್ಗೆ ನಮ್ಮ ಕುಟುಂಬದಿಂದ ಯಾರೂ ಇಲ್ಲ ಅಂತ ಹೇಳ್ತಿದ್ದೀನಿ ಕೆಲವರು ಹೆಂಗೆ ಹೇಳ್ತಾರೆ ಅಂತ ಹೇಳಿದ್ರೆ ಒಂದು ಕಡೆ ಅನಿತಾ ಕುಮಾರಸ್ವಾಮಿ ಅವ್ರನ್ನ ಹೇಳ್ತಾರೆ ಅಂದರೆ ಇನ್ನೊಂದು ಕಡೆ ರೇವಣ್ಣ ಕುಟುಂಬದಿಂದ ಇನ್ನೊಬ್ಬರು ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಈ ಥರದ ಮಾತುಗಳು ಕೇಳಿ ಬರ್ತವೆ ಆ ಥರದ ಪೈಪೋಟಿ ನಿಜವಾಗ್ಲೂ ಇದೆಯಾ ಅಥವಾ ನೋಡಿ ಸರ್ ಯಾವತ್ತೂ ಕೂಡ ಯಾವ ಪೈಪೋಟಿನೂ ಇರಲಿಲ್ಲ ನಮ್ಮ ಚುನಾವಣೆ ನಾನು ಹೋರಾಟ ಮಾಡಿದ ಎಂಟು ವರ್ಷದಲ್ಲಿ ನಾನು ಒಂದು ಗುರುತಿಸ್ಕೊಳ್ಳೋ ಅಂತ ಗುರುತಿಸ್ಕೊಂಡಿದ್ದೀನಿ ಏನಿವತ್ತು ರಾಜಕೀಯದಲ್ಲಿ ಗುರುತಿಸ್ಕೊಂಡು ಎಂಟು ವರ್ಷ ಹೋರಾಟ ಮಾಡಿದ್ದೀನಿ ಅದಕ್ಕೆ ಇವತ್ತು ನನಗೆ ಅವಕಾಶ ಮಾಡಿಕೊಡಿ ಅಂತ ವಿಧಾನಸಭೆ ಚುನಾವಣೆಯಲ್ಲಿ ಕೇಳಿದ್ದೇನೆ ನಾನು ಅದು ಬಿಟ್ಟರೆ ಯಾವುದೇ ಕಾರಣಕ್ಕೂ ಇಲ್ಲಿ ಪೈಪೋಟಿ ಅನ್ನೋ ವಿಚಾರ ಏನಿಲ್ಲ ನಮ್ಮ ನಮ್ಮ ದುಡಿಮೆಗೆ ನಾವು ದೇವೇಗೌಡರ ಸಾಹೇಬ್ರ ಗುರ್ತು ಏನು ಕೊಡ್ತಾರೆ ಅದಕ್ಕೆ ಸೂಕ್ಷ್ಮತೆಯಲ್ಲಿ ನಾವು ಅದನ್ನು ತಗೊಂಡು ನಾವು ಹೋರಾಟ ಮುಂದುವರಿಸಬೇಕಾಗತ್ತೆ ಅದು ಯಾವತ್ತೂ ಮರೆಯೋದಿಲ್ಲ ನಾನು ಅವ್ರ ಪರವಾಗಿ ಯಾವತ್ತೂ ಕೂಡ ದುಡಿಯೋದಕ್ಕೆ ನಾನು ತಯಾರಾಗಿರ್ತೀನಿ ಆದರೆ ಈ ಸಂಬಂಧ ಈ ಸಂಬಂಧಪಟ್ಟಂಥ ಏನು ಬೈ ಎಲೆಕ್ಷನ್ ನಡೀತಾ ಇದೆ ಈ ಸಂದರ್ಭದಲ್ಲಿ ನಾನು ಚುನಾವಣೆಗೆ ಯಾವುದೇ ಕಾರಣಕ್ಕೂ ಅಖಾಡದಲ್ಲಿ ಹಿಂದುಳಿದಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ಇನ್ನು ಜನರಲ್ ಎಲೆಕ್ಷನ್ಸಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಮೈಸೂರಿಂದ ಸ್ಪರ್ಧೆ ಮಾಡ್ತಾರೆ ಮಂಡ್ಯದಿಂದ ಸ್ಪರ್ಧೆ ಮಾಡಿ ಈ ಥರದ್ದೆಲ್ಲ ಹೋಗ್ತಾ ಇದೆ ನೀವು ಸ್ಪರ್ಧೆ ಮಾಡಬೇಕು ಅಂತರೋದು ಎಲ್ಲಿಂದ ಮತ್ತು ನೀವು ಆಕಾಂಕ್ಷಿ ಆಗಿದ್ದೀರೋ ಅಥವಾ ದೇವೇಗೌಡರ ಡೈರೆಕ್ಷನ್ಸ್ ಮೇಲೆ ಹೋಗ್ತೀರಾ ಟೂ ತೌಸಂಡ್ ನೈನ್ಟೀನ್ ಜನರಲ್ ಎಲೆಕ್ಷನಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋ ಆಸೆ ಇದೆ ಯಾವತ್ತಾದರೂ ಅಷ್ಟೇ ಯಾರಾದರೂ ಅಷ್ಟೇ ಒಂದು ಹತ್ತು ವರ್ಷ ಎಂಟು ವರ್ಷ ದುಡಿದ ನಂತರ ಅವರಿಗೆ ಒಂದು ಅವಕಾಶ ಸಿಕ್ಕಿದ್ರೆ ಜನರಿಗೆ ಒಳ್ಳೇದು ಮಾಡಬೇಕು ಒಂದು ಒಳ್ಳೆಯ ಅಡ್ಮಿನಿಸ್ಟ್ರೇಷನ್ ಕೊಡಬೇಕು ಆದರೆ ಇವತ್ತು ಇನ್ನೂ ಅದು ಭಾಳ ಧೀರವಾದಂಥ ಸಂದರ್ಭ ಟೈಮ್ ಇದೆ ಅದಕ್ಕೆ ಏಳು ತಿಂಗಳಿದೆ ಅದಕ್ಕೆ ಆಗಲೇ ಹಾಗಾಗಿ ನಾನು ಈಗಲೇ ಅದನ್ನು ತೀಕ್ಷ್ಣವಾಗಿ ಮಾತಾಡೋವಂಥ ವಿಚಾರ ಅಲ್ಲ ಅದು ಹಾಗಾಗಿ ಎಲ್ಲ ಏಳು ತಾಲೂಕಿನ ಶಾಸಕರುಗಳಿದ್ದಾರೆ ಸೋತಿರೋ ಶಾಸಕರು ಇದ್ದಾರೆ ಇವ್ರನ್ನೆಲ್ಲ ಕೂತ್ಕೊಂಡು ಎಲ್ಲರನ್ನೂ ಗಮನಕ್ಕೆ ತೊಗೊಂಡು ಗಣಿಗೆಗೆ ತೊಗೊಂಡು ಅವ್ರ ಮುಖಾಂತರ ಅವ್ರು ಏನು ಹೇಳ್ತಾರೆ ಅದಕ್ಕೆಲ್ಲದನ್ನೂ ಪಾಲನೆ ಮಾಡಿಕೊಂಡು ದೇವೇಗೌಡ ಸಾಹೇಬರು ಸೂಚನೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಏನು ಅಂತ ಕೂತ್ಕೊಂಡು ನಾವು ಮಾತಾಡಬೇಕಾದ್ರೆ ಇದು ಪ್ರಜ್ವಲ್ ರೇವಣ್ಣ ಅವರ ಮಾತು ಈ ಬಾರಿ ಉಪಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡೋದಿಲ್ಲ ಅದರಲ್ಲೂ ಮಂಡ್ಯದಲ್ಲಿ ಮಂಡ್ಯದಲ್ಲಿ ನಾನು ನಿಲ್ತೀನಿ ಅಂತ ಹೇಳ್ತಿರೋದು ಶುದ್ಧ ಸೃಷ್ಟಿ ಅಷ್ಟೇ ಅನ್ನೋದು ಪ್ರಜ್ವಲ್ ರೇವಣ್ಣ ಅವರ ಸ್ಪಷ್ಟನೆ ಕ್ಯಾಮರಾಮನ್ ಕಿರಣ್ ಜೊತೆ ದಶರಥ್ ಸಾವು ಟಿವಿ ಫೈವ್ ಬೆಂಗಳೂರು ಎಸ್ ಮಂಡ್ಯದ ವಿಚಾರ ಇರುವಾಗಲೇ ಮಂಡ್ಯದಿಂದ ಸ್ಪರ್ಧೆ ಇಲ್ಲ ಅಂತ ಪ್ರಜ್ವಲ್ ರೇವಣ್ಣ ಸ್ಪ ಸ್ಪಷ್ಟಪಡಿಸಿದ್ದಾರೆ ಸೊ ಅದು ಅವರ ವೈಯಕ್ತಿಕವಾಗಿ ಅವರು ಏನು ನಿರ್ಧಾರ ತೆಗೆದುಕೊಂಡಿದ್ದಾರೆ ನೋಡೋಣ ಮುಂದೆ ಎಲೆಕ್ಷನ್ ಹತ್ತಿರ ಹತ್ರ ಏನೇನಾಗುತ್ತೆ ಅನ್ನೋವಂಥದ್ದು ಎಸ್ ಲಕ್ಷ್ಮಣ್ ಅವರೇ ಈಗ ಬ್ಯಾಕ್ ಟು ಮಂಡ್ಯದ ವಿಚಾರಕ್ಕೆ ಬರೋಣ ಪುಟ್ಟರಾಜ್ ಅವರು ಆ ಮಾತನ್ನು ಹೇಳಿದ್ರು ಡೆಡ್ ಹಾರ್ಸ್ ಅಂತ ಹೇಳಿದ್ರು ಹಾಗೇನೇ ಇವರು ಕಾಮನ್ ಸೆನ್ಸ್ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು ಸೊ ಹೀಗಿದ್ದ ಮೇಲೆ ಸೊ ಹೇಗೆ ನೀವು ಮೈತ್ರಿ ಮಾಡ್ಕೊಳ್ತೀರಿ ಹಾಗಾದ್ರೆ ಜೆಡಿಎಸ್ ಮತ್ತೆ ಅಲ್ಲ ಇಬ್ಬರು ಲೀಡರ್ಸ್ಗಳು ಮಾತಾಡಿದ ತಕ್ಷಣ ಮೈತ್ರಿ ಮುರಿದು ಹೋಗುತ್ತೆ ಅನ್ನುವಂಥದ್ದೆಲ್ಲ ಕಾರ್ಯಕರ್ತರು ನಿರ್ಧಾರ ಮಾಡಿಲ್ಲ ಯಾವ ರೀತಿ ಇದ್ರೂ ನಾವು ಸಮ್ಮಿಶ್ರ ಸರ್ಕಾರ ಅನ್ನುವಂಥದ್ದು ಕಾರ್ಯಕರ್ತರಿಗೆ ಅರ್ಥ ಮಾಡಿಸುವಂಥ ಕೆಲಸವನ್ನು ನಾವು ಹೈಕಮಾಂಡ್ ಮಾಡಬೇಕಾಗುತ್ತೆ ನಾವು ಮಾಡಬೇಕು ನಮ್ಮ ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕು ಭಾಳ ಸ್ಪಷ್ಟವಾಗಿ ನಾವು ಜೆ ಡಿ ಎಸ್ ಜೊತೆ ಕಾಂಗ್ರೆಸ್ ಜೆ ಡಿ ಎಸ್ ಒಟ್ಟಾರೆ ಸರ್ಕಾರ ರಚನೆ ಮಾಡಿದ್ವಿ ಉದ್ದೇಶ ಎರಡು ಸಾವಿರದ ಹತ್ತೊಂಬತ್ತರ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಚುನಾವಣೆ ಅದು ಭಾಳ ಸ್ಪಷ್ಟವಾಗಿದೆ ಅದಕ್ಕೆ ನಾವು ಕೆಲವು ಕಡೆ ನಾವು ಸ್ಯಾಕ್ರಿಫೈಸ್ ಮಾಡ್ಕೊಬೇಕಾಗತ್ತೆ ಅದು ಅದು ಕರೆಕ್ಟು ಸರ್ ನಮ್ದು ಮೆಜಾರಿಟಿ ಬಂದು ಲಾಸ್ಟ್ ಟೈಮ್ ತರ ನೂರು ಇಪ್ಪತ್ತು ಸೀಟ್ ಬಂದಿದ್ರೆ ನಾವೆಲ್ಲ ಕಡೆ ನಮ್ಮ ನಮ್ಮ ನಾವೇ ಅಧಿಕಾರ ನಡೆಸ್ತಾ ಇದ್ವಿ ಕ್ಯಾಂಡಿಡೇಟ್ಸ್ಗಳನ್ನ ಹಾಕ್ತಾ ಇದ್ವಿ ಇದು ಸಮ್ಮಿಶ್ರ ಸರ್ಕಾರ ಆಗಿರೋದ್ರಿಂದ ಆ ಸಮ್ಮಿಶ್ರತೆಯನ್ನ ಎಲ್ಲರೂ ಅರ್ಥ ಮಾಡ್ಕೊಳುವಂತ ಕೆಲಸವನ್ನ ಮಾಡ್ಬೇಕಾಗುತ್ತೆ ಕೆಲವು ಕಡೆ ನಾವು ಸ್ಯಾಕ್ರಿಫೈಸ್ ಮಾಡ್ಕೊಬೇಕಾಗುತ್ತೆ ಬೇರೆ ದಾರಿ ನಮ್ಮ ಉದ್ದೇಶ ಇಷ್ಟೇನೆ ಬಿಜೆಪಿ ಕಮ್ಯುನಲ್ ಫೋರ್ಸ್ ಅಸ್ನ ಹೊರಗಡೆ ಇಡುವಂಥದ್ದು ಎರಡ್ ಸಾವಿರದ ಹತ್ತೊಂಬತ್ತಿಗೆ ಯಾವುದೇ ಕಾರಣಕ್ಕೂ ನರೇಂದ್ರ ಮೋದಿ ಅವರು ಮತ್ತೆ ಸಿಂಗಲ್ ಪಾಯಿಂಟ್ ಚೆಲ್ಲ ಸ್ವಾಮಿ ಆರೋಪ ಮಾಡ್ತಾರೆ ಸರ್ಕಾರದಲ್ಲಿ ಮೈತ್ರಿ ಇದ್ರು ಕೂಡ ನಮ್ಮ ನಾಯಕರ ಕೆಲಸ ಯಾವ್ದು ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಸರ್ಕಾರ ರಚನೆ ಆಗಿ ನಾಲ್ಕೈದು ತಿಂಗಳಾಗಿದೆ ಏಕ್ದ್ ಒಂದ್ ನಾಲ್ಕೈದ್ ತಿಂಗಳ ಒಳಗಡೆ ನಾವು ರಿಸಲ್ಟ್ ಕೊಡುವಂತದಾಗಲ್ಲ ಸಾಲ ಮನ್ನಾ ಮಾಡಿದೀವಿ ಮತ್ತೆ ಇತರೆ ಕಾರ್ಯಕ್ರಮಗಳನ್ನ ರೂಪಿಸಿದ್ದೀವಿ ಕೆಲ ಜನಕ್ಕೆ ತಲುಪುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಡಿ ಪೆಟ್ರೋಲ್ ಡೀಸೆಲ್ ಮೇಲೆ ಎರಡು ಎರಡು ರೂಪಾಯಿ ಸೆಸ್ನ ಕಡಿತ ಮಾಡಿದ್ದು ಇಡೀ ದೇಶದಲ್ಲಿ ಮೊಟ್ಟ ಮೊದಲನೇದು ನಮ್ಮ ಕರ್ನಾಟಕ ಸಮ್ಮಿಶ್ರ ಸರ್ಕಾರ ಈ ವರ್ಷ ಈ ತೊಂಬತ್ತು ರೂಪಾಯಿ ಬಂದ ಸಂದರ್ಭದಲ್ಲಿ ಟೂ ರುಪೀಸ್ ಸಸ್ ನ ಕಟ್ ಮಾಡಿದಂತದ್ದು ಕಡಿತ ಮಾಡಿದಂಥದ್ದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಆಂಧ್ರ ಬಿಟ್ಟರೆ ಚಂದ್ರಬಾಬು ನಾಯ್ಡು ಬಿಟ್ರೆ ನಾವು ಮಾಡಿದೀವಿ ಅದು ಹಿಂದೆ ಲಾಸ್ಟ್ ಚುನಾವಣೆ ರಾಜಸ್ಥಾನದಲ್ಲಿ ಮಾಡಿದಂತದ್ದು ಚುನಾವಣೆ ಸಂದರ್ಭಕ್ಕೋಸ್ಕರ ಡೀಸೆಲ್ ಪೆಟ್ರೋಲ್ ಬೆಲೆ ಎರಡು ರೂಪಾಯಿ ಕಟ್ ಕಡಿ ಮಾಡುವಂತ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ ಇಲ್ಲಿವರೆಗೂ ಹನ್ನೆರಡು ಸಾರಿ ಏರಿಕೆ ಮಾಡಿ ಮೊನ್ನೆ ಎರಡೂವರೆ ರೂಪಾಯಿ ಜಾಸ್ತಿ ಮಾಡಿ ನಾಲ್ಕು ದಿವಸದೊಳಗಡೆ ಒಂದು ರೂಪಾಯಿ ಹದಿನಾರು ಪೈಸಾ ಜಾಸ್ತಿ ಮಾಡಿದ್ದಾರೆ ಡೈಲಿ ಮೂವತ್ತು ಪೈಸಾ ನಲವತ್ತು ಪೈಸಾ ಹದಿನೈದು ಹದಿನೈದು ಪೈಸೆ ಈ ರೀತಿ ಒಂದು ಒಂದು ರೂಪಾಯಿ ಹದಿನಾರು ಪೈಸೆ ಜಾಸ್ತಿ ಆಗಿರುವಂತ ನಾವು ಕಾಣ್ತಾ ಇದ್ದೀವಿ ಈ ಈ ನಮ್ಮ ಉದ್ದೇಶ ಇಷ್ಟೇನೆ ಸಣ್ಣ ಪುಟ್ಟ ಸಮಸ್ಯೆಗಳು ಅಲ್ಲಲ್ಲೇ ಇದ್ದೇ ಇರ್ತವೆ ಒಂದು ಅಸೆಂಬ್ಲಿ ಕಾನ್ಸ್ಟಿಚುನ್ಸಿ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯುನ್ಸಿ ಅಂದ್ರೆ ಎಂಟು ಅಸೆಂಬ್ಲಿ ಕಾನ್ಸ್ಟಿಚುನ್ಸಿಗಳು ಬರ್ತವೆ ಕನಿಷ್ಠ ಮಿನಿಮಮ್ ಈ ಬಳ್ಳಾರಿ ತಗೊಂಡ್ರೆ ಒಂಬತ್ತು ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿಗಳು ಇರ್ತವೆ ಅದ್ರಲ್ಲಿ ಒಂದು ಎರಡು ಸ್ವರಗಳು ಇರ್ತವೆ ನಾವು ಕರೆದು ಕೂರಿಸಿ ಮಾತಾಡಿ ಕನ್ವಿನ್ಸ್ ಮಾಡಿ ಗೆದ್ದಿದೀವಿ ತಿಳುವಳಿಕೆ ಪಡಿಸುವಂತ ಕೆಲಸವನ್ನು ನಾವು ಕೇಳ್ತಾ ನಾನೇ ಹೇಳ್ತಾ ಇದ್ದೀನಲ್ಲ ಮಂಡ್ಯ ಪಾರ್ಲಿಮೆಂಟರಿ ಕಾನ್ಸ್ಟಿಟುನ್ಸಿ ಮತ್ತೆ ರಾಮನಗರ ಅಸೆಂಬ್ಲಿ ಕಾನ್ಸ್ಟಿಟುನ್ಸಿ ಜೆಡಿಎಸ್ ಬಿಟ್ಕೊಡ್ತಾ ಇರೋದು ಜಮಖಂಡಿಲ್ ನಾವು ಬೇರೆ ಮಿಕ್ಕಿದ ಎರಡು ಪಾರ್ಲಿಮೆಂಟ್ರಿ ಕಾನ್ಸ್ಟಿಟುನ್ಸಿರತಕ್ಕಂಥ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು ಜಯಶೀಲ್ರಾಗಿರ್ತಕ್ಕಂಥ ಕ್ಷೇತ್ರಗಳನ್ನ ಮಾತ್ರ ಜೆಡಿಎಸ್ ಕೇಳ್ತಾ ಇದೆ ಬಿಟ್ರೆ ನಾವು ಸೋತಿರೋ ಕ್ಷೇತ್ರಗಳನ್ನ ನಾವ್ಯಾವ್ದು ಕೇಳ್ತಾ ಇಲ್ಲ ಕಾಂಗ್ರೆಸ್ ಸಮಿಸಿದರು ಕಾಂಗ್ರೆಸ್ನ ರೆಕಮಂಡ್ ಮತ್ತೆ ಜೆಡಿಎಸ್ ನ ವರಿಷ್ಠರಲ್ಲಿ ಇದಿದ್ದಕ್ಕೆ ಗೆದ್ದಿದ್ರು 8 ತಿಂಗಳ ಅವರು ಎಂಪಿ ಆಗಿದ್ರು ಹಾಗಾದ್ರೆ ಸಿಎಸ್ ಪು트ರಾಜ್ ಅವರಿಗೆ ಎಲ್ಲ ಕಾಲದ ಸತೋದಿರೋ ಅವತ್ತಿದ್ದಂತ ಸನ್ನಿವೇಶನ ಸಿಚುಯೇಷನ್ ಬೇರೆ ಇವತ್ತಿರೋ ಸಿಚುಯೇಷನ್ ಬೇರೆ ಅವತ್ತು ನಾವು ಸಮ್ಮಿಶ್ರ ಸರ್ಕಾರದಲ್ಲಿ ಇರಲಿಲ್ಲ ಇವತ್ತು ಸಮ್ಮಿಶ್ರ ಸರ್ಕಾರದಲ್ಲಿ ಇದ್ದೀವಿ ಇವತ್ತು ಎರಡೂ ಪಕ್ಷಗಳಲ್ಲಿ ಏನು ಫೈನಲ್ ಆಗಿ ಒಂದು ಒಳ್ಳೆ ವಿಚಾರವನ್ನ ನಾವು ಮುಂದೆ ತಕೊಂಡು ಬರ್ತೀವಿ ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ಮೊನ್ನೆ ಆದಂತ ಚುನಾವಣೆಯಲ್ಲಿ ಕೂಡ ನಾನು ಇದನ್ನೇ ನಿಮ್ಮ ಈ ಮಾಧ್ಯಮದಲ್ಲೇ ನಾನು ಹೇಳಿದಿನಿ ಸ್ಪಷ್ಟವಾಗಿ ಈಗ ಏನು ನಮ್ಮ ಸಮನ್ವಯ ಸಮಿತಿನಲ್ಲಿ ಏನು ಒಂದು ವಿಚಾರನ ಬರ್ತದೆ ಅಥವಾ ನಮ್ಮ ಎರಡು ಹೈಕಮಾಂಡ್ಗಳಲ್ಲಿ ಏನು ವಿಚಾರ ಬರ್ತದೆ ಅದನ್ನ ಕಾರ್ಯಕರ್ತರು ಬಹಳ ಸೂಕ್ಷ್ಮವಾಗಿ ಪರಿಗಣನೆ ತಗೋಬೇಕು ರೈಟ್ ಎಸ್ ವೆಂಕಟೇಶ್ ಅವರೇ ಸಮ್ಮಿಶ್ರ ಸರ್ಕಾರ ನಾವು ಮೈತ್ರಿ ಮಾಡ್ಕೊಂಡಿದೀವಿ ಅದು ಎಲೆಕ್ಷನ್ ಆದ ನಂತರ ರಿಸಲ್ಟ್ ದಿನ ಮಾತ್ರ ಮೈತ್ರಿ ಮಾಡ್ಕೊಂಡ್ರೆ ಹಾಗಿದ್ರೆ ಇವರು ಹಿಂದೆ ಹಿಂದೆ ಮೈತ್ರಿ ಮಾಡ್ಕೊಂಡಿಲ್ಲ ಅಂತ ನಿಮಗೂ ಕೂಡ ಗೊತ್ತಿದೆ ಆದ್ರೆ ಆರೋಪ ಇರೋಂಥದ್ದು ಜೆಡಿಎಸ್ ಮತ್ತು ಬಿಜೆಪಿ ಒಳ ಮಾಡ್ಕೊಂಡಿದ್ರು ಆದರೆ ಅನುಕೂಲ ಸಿಂಧು ರಾಜಕಾರಣಕ್ಕೆ ನಾವು ಬಿಜೆಪಿಯನ್ನು ದೂರ ಇಡ್ತೀವಿ ಅಂತ ಎರಡು ಮಾಡ್ಕೊಂಡಿದ್ದಾರೆ ಬಟ್ ಈಗ ಹೇಳುವಂತ ಪ್ರಕಾರ ಮುಂದೆ ಬರುವಂತ ಎಲ್ಲ ಲೋಕಸಭಾ ಏನು ಚುನಾವಣೆಗಳಿಗೆ ಎಲ್ಲಾ ಕ್ಷೇತ್ರಗಳಲ್ಲಿ ಒಳ ಒಪ್ಪಂದ ಮಾಡ್ಕೊಂಡು ಮೈತ್ರಿಯನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ಈಗ ನಾವು ಸಂಶ್ರಮ ಸರ್ಕಾರ ನಡೆಸ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಇರಬಹುದು ಅಸೆಂಬ್ಲಿ ಚುನಾವಣೆ ಇರ್ಬೋದು ಒಟ್ಟಲ್ಲೇ ಹೋಗ್ತೀವಿ ಜೊತೆಯಲ್ಲೇ ಹೋಗಿ ಲೋಕಲ್ ಬಾಡಿ ಚುನಾವಣೆ ಹೈಟ್ ಮಾಡುವಂಥ ವಿಚಾರ ಏನಿಲ್ಲ ಅದರಲ್ಲಿ ಕಾಂಗ್ರೆಸ್ಸಿನ ಆಲಿ ಶಾಸಕರು ಮಾಜಿ ನಾಯಕರುಗಳು ಇವರ ರಾಷ್ಟ್ರೀಯ ನಾಯಕರಾದಿಯಾಗಿ ಮಾತಾಡ್ತಾ ಇರತಕ್ಕಂಥ ಈ ಪರಸ್ಪರ ವೈರುಧ್ಯದ ನಿಲುವುಗಳು ಮತ್ತು ಈ ವೈರುಧ್ಯದ ಹೇಳಿಕೆಗಳು ನಾವು ನೋಡ್ತಾ ಇದ್ರೆ ಇದು ನಾವು ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಸಂದರ್ಭದಲ್ಲಿ ಏನಿದೊಂದು ಅಪವಿತ್ರ ಮೈತ್ರಿ ಎನ್ನುವಂತ ಮಾತನ್ನ ಇದು ಯಾವುದೇ ಒಂದು ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ರೂಪುಗೊಂಡಂತ ಮೈತ್ರಿ ಅಲ್ಲ ನೀವು ಅಲ್ಲಿಸ್ಕೊಂಡಿಲ್ವಾ ಅಲ್ಲ ಕೇಳಿಸಿಕೊಳ್ಳಿ ಅದಕ್ಕೆ ನೀವು ಒಂದು ಕೊಡಿ

ನಿನ್ನೆ ಮತ್ತು ಇವತ್ತಿನ ರಘು ಆಚಾರ್ ಹೇಳಿಕೆಗಳಿರ್ಬೋದು ಸಿ ಎಂ ಲಿಂಗಪ್ಪನವರ ಹೇಳಿಕೆ ಇರ್ಬೋದು ಒಬ್ಬ ಸಾಮಾನ್ಯ ಕಾರ್ಯಕರ್ತ ರಾಮನಗರ ಮತ್ತು ಮಂಡ್ಯ ವ್ಯಾಪ್ತಿಯಲ್ಲಿ ಮಾತಾಡಿರ್ತಕ್ಕಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಹೇಳಿಕೆಗಳಿರ್ಬೋದು ಈಗ ಇರತಕ್ಕಂಥ ಈ ಹಿಂದೆ ಕೊಟ್ಟಿರತಕ್ಕಂತ ಹೇಳಿಕೆಗಳನ್ನು ನಾವು ನೋಡಿದಾಗ ಇವರ ಈ ವೈರುಧ್ಯದ ನಿಲುವುಗಳ ಅಡಿಯಲ್ಲಿ ಇವರು ಯಾವುದೇ ಒಂದು ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಇದು ಏರ್ಪಟ್ಟಂಥ ಮೈತ್ರಿ ಅಲ್ಲ ಅನ್ನುವಂಥದ್ದು ಒಂದು ಮತ್ತು ಈ ಒಂದು ಡೋಂಗಿ ಜಾತ್ಯತೀತ ವಾದವನ್ನು ಮಾತಿತ್ತಿದ್ರೆ ನಾವು ಕೋಮ ವಾದ ಪಕ್ಷವನ್ನು ಹೊರ್ಗಡೆ ಇಡಬೇಕು ಹೊರ್ಗಡೆ ಇಡಬೇಕು ಅನ್ನುವಂಥದ್ದನ್ನು ಒಂಥರ ರಿಪೀಟೆಡ್ ಆಗಿ ಬಾಯಾಟ್ ಮಾಡಿರ್ತಕ್ಕಂಥ ಡೈಲಾಗನ್ನು ಹೇಳದಂಗೆ ಏನೇನೆ ಪ್ರತಿಯೊಂದಕ್ಕೂ ಕೋಮವಾದ ಕೋಮುವಾದ ಅಂತಾರೆ ಅದಕ್ಕೆ ನಾನು ಈ ಡೋಂಗಿ ಜಾತ್ಯಾತೀತವಾದ ಅನ್ನುವಂಥದ್ದನ್ನು ಏನಕ್ಕೆ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಇವರು ಪ್ರತಿಪಾದನೆ ಮಾಡ್ತಾ ಇರ್ತಕ್ಕಂಥದ್ದು ಇಂಥ ಒಂದು ಡೋಂಗಿ ಜಾತ್ಯಾತೀತ ವಾದದ ಅಡಿಯಲ್ಲಿ ಬಂದಿರತಕ್ಕಂಥ ಈ ಸರ್ಕಾರ ಈ ಮೈತ್ರಿ ಸರ್ಕಾರ ಖಂಡಿತವಾಗ ಇದಕ್ಕೆ ಅಲ್ಪಾಯಸ್ಸು ಯಾವುದೇ ರೀತಿಯಲ್ಲಿ ಈಗ ಜನ ಈಗಾಗಲೇನೇನೆ ಸಾಕಷ್ಟು ಒಂದು ಕಡೆ ಭ್ರಮ ನಿರಸನಗೊಂಡಿದ್ದಾರೆ ಇನ್ನೊಂದು ಕಡೆ ಇವರ ಇವರ ಶಾಸಕರುಗಳೇ ಇವರೇನೇನೆ ಈ ಒಂದು ಮೈತ್ರಿ ಸರ್ಕಾರಕ್ಕೆ ಅಂತ್ಯವನ್ನು ಆಡ್ತಾರೆ ಅದರಲ್ಲಿ ಯಾವುದೇ ಅನುಮಾನ ಬೇಡ ಓಕೆ ಎಸ್ ಮುಂದಿನ ಮುಂದಿನ ಏನು ಲೋಕಸಭಾ ಉಪಚುನಾವಣೆ ಆಗ್ಬೋದು ವಿಧಾನಸಭಾ ಉಪಚುನಾವಣೆ ಆಗ್ಬಹುದು ಸೊ ಎಲ್ಲ ಒಂದು ಕಡೆ ಜೆ ಡಿ ಎಸ್ ಆಗಿ ಕಾಂಗ್ರೆಸ್ನ ಮೈತ್ರಿ ಏನಿದೆ ಅದು ಮುಂದುವರಿಯುವಂಥ ಸಾಧ್ಯತೆ ಬಹಳ ಕಡಿಮೆ ಯಾಕೆಂದರೆ ಇವ್ರ ಇವರೇ ಕಿತ್ತಾಡಿಕೊಂಡು ಸರ್ಕಾರವನ್ನು ಪತನಗೊಳಿಸ್ತಾರೆ ಅಂತ ಬಿ ಜೆ ಪಿನವರು ಆಗ್ಲಿಂದ ಹೇಳ್ತಾ ಇದ್ದಾರೆ ಎಸ್ ಜೆ ಪಿ ಜೊತೆ ನಿಂತು ನಾವೇನಾದರೂ ಉಫ್ ಅಂತ ಊದಿದ್ರೆ ಬಹುಶಃ ಕಾಂಗ್ರೆಸ್ ಧೂಳಿಪಟ ಆಗ್ತಾ ಇತ್ತು ಅಂತ ಕುಮಾರಸ್ವಾಮಿ ಹೇಳಿದರು ಆ ಸಂದರ್ಭದಲ್ಲಿ ಬಟ್ ಆದರೂ ಕೂಡ ಎಲ್ಲೋ ಒಂದು ಕಡೆ ಒಳ ಮೈತ್ರಿ ರಾಜಕಾರಣ ನಡೆದಿತ್ತ ಅನ್ನೋದ್ರ ಬಗ್ಗೆ ಮಂಡ್ಯದಲ್ಲಿ ಬಿಜೆಪಿಯ ಜಿಲ್ಲಾಧ್ಯಕ್ಷ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೇಳ್ತಾ ಇದ್ರೆ ಇಲ್ಲ ಈಗ ನಾನು ಒಂದು ಸ್ಪಷ್ಟವಾಗಿ ಜನಗಳಿಗೆ ತಿಳಿಸುವಂಥದ್ದು ಇಷ್ಟಪಡ್ತೀನಿ ಈ ಪಿಯವರ ಢೋಂಗಿತನ ಹೆಂಗಿರುತ್ತೆ ಅಂದರೆ ಇಪ್ಪತ್ತು ತಿಂಗಳು ಕುಮಾರಸ್ವಾಮಿಯವರ ಜೊತೆ ಸರ್ಕಾರ ಮಾಡಿದಾಗ ಜಾತ್ಯ ಢೋಂಗಿ ಜಾತ್ಯಾತೀತೆ ಕಾಣಲಿಲ್ಲ ಇವರಿಗೆ ರುದ್ರೇಶ್ ಅನ್ನೋರು ಜಿಲ್ಲಾಧ್ಯಕ್ಷರು ರಾಮನಗರ ಜಿಲ್ಲಾಧ್ಯಕ್ಷರು ಅವರ ಅಧ್ಯಕ್ಷರು ನ್ಯಾಷನಲ್ ಪ್ರೆಸಿಡೆಂಟ್ ಮೇಲೆ ಅಟ್ಯಾಕ್ ಮಾಡಿದಾಗ ಥರ ಕಾಣಲಿಲ್ಲ ಈಗ ಹೇಳ್ತಾರೆ ಸೆಕ್ಯುಲರಿಸಂ ಅನ್ನುವಂಥ ಪದವನ್ನೇ ಕಾನ್ಸ್ಟಿಟ್ಯೂಷನ್ ತೆಗಿಬೇಕು ಅಂತ ಹೊರಟೋರು ಇವರು ಅರ್ಥ ಐತೆ ಸೆಕ್ಯುಲರಿಸಮ್ ಅನ್ನುವಂತ ಪದವನ್ನ ಕನ್ಸಟ್ಯೂಷನ್ ಏನಿದೆ ಅದನ್ನೇ ತೆಗಿಬೇಕು ಅಂತ ವಾರ್ಟೋರು ಇವರು ತಪ್ಪು ಮಾಹಿತಿ ಒಂದು ನಿಮಿಷ ನಾವು ಮಾತಾಡ್ತಾ ಇದ್ದೀವಿ ಬದಲಾಯಿಸ್ತೀವಿ ಅಂತ ಹೇಳಿದ್ರು ಅಲ್ಲಲ್ಲ ಸೆಕ್ಯುಲರಿಸಂ ಅನ್ನೋ ಪದವನ್ನ ತೆಗಿಬೇಕು ಅಂತ ವಾರ್ಟೋರು ಬೆಂಕಿ ಐತಿವಿ ಅಂತ ಹೇಳಿದವರು ಸಂವಿಧಾನಕ್ಕೆ ಬೆಂಕಿ ಐತಿವಿ ಅಂತ ಹೇಳಿದವರು ಒಂದು ಸೆಕೆಂಡ್ ಒಂದು ನಾನು ಮುಗಿಸ್ ಬಿಡ್ತೀನಿ ಬನ್ನಿ ಬಿಡಿ ಟೈಮ್ ಶಾರ್ಟೇಜ್ ಇದೆ ಇವರು ಆತಾಶ್ರ ಈ ಐದು ಚುನಾವಣೆ ಪಾರ್ಲಿಮೆಂಟ್ರಿ ಮೂರು ಪಾರ್ಲಿಮೆಂಟ್ರಿ ಮತ್ತೆ ಎರಡು ಅಸೆಂಬ್ಲಿ ಚುನಾವಣೆ ಯಾವುದೇ ಕಾರಣಕ್ಕೂ ಅವ್ರು ಇದರಿಂದ ದಿಕ್ಸೂಚಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಯಾಕೆಂದ್ರೆ ನವೆಂಬರ್ ಆರನೇ ತಾರೀಕು ರಿಸಲ್ಟ್ ಬಂದ್ಬಿಡುತ್ತೆ ದಿಸ್ ವಿಲ್ ಹ್ಯಾವ್ ಎ ಇಂಪ್ಯಾಕ್ಟ್ ಆನ್ ಫೈವ್ ಸ್ಟೇಟ್ಸ್ ಎಲೆಕ್ಷನ್ ಈಗಾಗಲೇ ಸಮೀಕ್ಷೆ ಪ್ರಕಾರ ಯಾವ ಸ್ಟೇಟಲ್ಲೂ ಅವರಿಲ್ಲ ಮಧ್ಯ ಇಲ್ಲ ಮಧ್ಯಪ್ರದೇಶದಲ್ಲಿಲ್ಲ ರಾಜಸ್ಥಾನದಲ್ಲಿಲ್ಲ ಛತ್ತೀಸ್ಗಢಲ್ಲಿಲ್ಲ ಈ ಕಡೆ ಟಿ ಆರ್ ಎಸ್ಸು ಮೊದಲೇ ಇಲ್ಲ ಟಿ ತೆಲಂಗಾಣ ಅಲ್ಲಿ ಮಿಜೋರಾಮಲ್ಲಿ ಅವ್ರದ್ದು ಪಾರ್ಟಿನೇ ಇಲ್ಲ ಸೊ ಅದರಿಂದ ಹತಾಶರಾಗಿ ಈ ಚುನಾವಣೆ ನಮಗೆ ಬೇಕಾಗಿರಲಿಲ್ಲ ಇದು ಬಂದ್ಬಿಟ್ಟಿದೆಯಲ್ಲ ಏನು ಮಾಡೋದು ಇದು ಜನಗಳಲ್ಲಿ ಗೊಂದಲ ಸೃಷ್ಟಿ ಮಾಡುವಂಥ ಕೆಲಸವನ್ನು ಆಗ್ತಾ ಇದೆ ಮಂಡ್ಯ ಇಡೀ ಎಂಟೈರ್ ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಲಾಸ್ಟ್ ಮೊನ್ನೆ ತುಂಬ ನಡೆದಂಥ ಚುನಾವಣೆಯಲ್ಲಿ ಒಟ್ಟಾರೆ ತಗೊಂಡಂಥ ಮತದ ಮತ ಸಂಖ್ಯೆ ಎಷ್ಟು ಗೊತ್ತಾಯಿರೋದು ಬಿ ಜೆ ಪಿ ಅವ್ರದ್ದು ಎಪ್ಪತ್ತು ಸಾವಿರದ ನೂರ ಎಪ್ಪತ್ತೊಂಬತ್ತು ಒಟ್ಟಾರೆ 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 ಅಲ್ಲಿ ಇವರು ಯಾವ ಸಾಮ್ರಾಟ್ನ ಕರ್ಕೊಂಬಂದು ನಿಲ್ಸಿರು ಏನು ಮಾಡೋಕ್ಕಾಗಲ್ಲ ಇನ್ಕ್ಲೂಡಿಂಗ್ ರಾಮನಗರ್ ನಾವೀಗ ಒಟ್ಟಿಗೆ ಹೋಗ್ತಾ ಇದ್ದೀವಿ ಇಲ್ಲೂ ಅಷ್ಟೇ ಬಳ್ಳಾರಿಲ್ಲೂ ಅಷ್ಟೇನೆ ಚ ಶಿವಮೊಗ್ಗದಲ್ಲೂ ಅಷ್ಟೇ ಓಕೆ ದಿಸ್ ವಿಲ್ ಹ್ಯಾವ್ ಎ ಯೂಜ್ ಇಂಪ್ಯಾಕ್ಟ್ ಅದರಲ್ಲಿ ಎರಡು ಮಾತಿಲ್ಲ ನಮ್ಮಲ್ಲಿ ಸಣ್ಣ ಪುಟ್ಟ ಅಭಿಪ್ರಾಯ ಭಿನ್ನಾಭಿಪ್ರಾಯಗಳನ್ನು ಸರಿ ಮಾಡಿಸುವಂಥ ಕೆಲಸವನ್ನು ನಮ್ಮ ನಾಯಕರು ಜೆ ಡಿ ಎಸ್ ನಾಯಕರು ಒಟ್ಟಾರೆ ಕೂತು ಅಲ್ಲಲ್ಲಿ ಇರುವಂಥ ಮುಖಂಡಗಳನ್ನು ಸಮಾಧಾನ ಮಾಡುವಂಥ ಕೆಲಸವನ್ನು ಡೆಫಿನೆಟಾಗಿ ಮಾಡ್ತೀವಿ ಅದರಲ್ಲಿ ನೋ ಡೌಟ್ ಇನ್ ದಟ್ ಚುನಾವಣೆ ಎದುರಿಸ್ತೀವಿ ಚುನಾವಣೆ ಗೆಲ್ತೀವಿ

ಪುರಾಣ ಹೋಗಿ ಹೇಳ್ತಾ ಸಿದ್ದರಾಮಯ್ಯರೇ ಹೋಗಿ ಕುಮಾರಸ್ವಾಮಿಗೆ ನೀನೇ ಮುಖ್ಯಮಂತ್ರಿ ಸ್ವಾಮಿ ಅಂತ ಒಂದಷ್ಟು ಹಿಂದಿನ ಇಟ್ಕೊಂಡು ಮಾತಾಡ್ಬೇಕು ಈಗ ನೀವೇ ಹೇಳಿದ್ರಲ್ವಾ ನೀವೇ ತಾವೇ ತಮ್ಮ ಬಾಯಿಂದ ಬಂತು ಕ್ಯಾ ನಗರದಲ್ಲಿ ಹೊಸಳ್ಳಿ ವೆಂಕಟೇಶ್ ಟಿಕೆಟ್ ಕೊಡಲ್ಲ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಯಾರೋ ರಾವ್ ಅಂತ ಅಲ್ಲಿ ಅವರೇ ಅಲ್ಲಿ 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 ಅಲ್ಲಿಯವರು ಅಲ್ಲೇ ಅಲ್ಲಿ ಅವರು ತಗೊಂಡು ನಿಲ್ಲಿಸಿರಲ್ಲಿ ಅಲ್ಲಿ ಲೋಕಲ್ ಕ್ಯಾಂಡಿಡೇಟ್ಸ್ ಒಬ್ಬರು ಕೊಡ್ತೀವಿ ಸುಮಾರು ಮೂವತ್ತು ಕಾನ್ಸ್ಟುನ್ಸಿನಲ್ಲಿ ಈ ತರ ಮಾಡಿದ್ದಾರೆ ಅವ್ರು ಯಾಕೆ ಮಾಡಿದ್ರು ನ್ಯಾಷನಲ್ ಪಾರ್ಟಿ ನಮ್ಮ ದೊಡ್ಡ ಪಾರ್ಟಿ ಜೆಡಿಎಸ್ ಜೊತೆ ನಾವು ಹೊಂದಾಣಿಕೆ ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಳಲ್ಲ ಅನ್ನುವಂಥದ್ದು ಇದ್ದಿದ್ರೆ ಮುಂದಿನ ದಿನಗಳಲ್ಲಿ ಹಿಂದೆ ಅಸೆಂಬ್ಲಿ ಚುನಾವಣೆಗಳಲ್ಲಿ ಇವರು ಬಹಳ ವೀಕೆಸ್ಟ್ ಕಡೆ ಹಾಕಿದ್ದಾರೆ ಅದನ್ನು ಹೇಳ್ಬೇಕಲ್ವಾ ಅವರು ನೀವು ಸುಮ್ಮನೆ ಜೆ ಡಿ ಎಸ್ ವಿಚಾರದಲ್ಲಿ ಜೆಡಿಎಸ್ನ ದೂಷಣೆ ಮಾಡುವಂಥದ್ರಲ್ಲಿ ಎರಡು ಏನು ಅರ್ಥ ಇಲ್ಲ ಅವ್ರು ಅವ್ರ ಅವ್ರು ಚುನಾವಣೆ ಎದುರಿಸಿದ್ರು ನಾವು ನಮ್ಮ ಪಾಡ್ಗ ನಾವು ಚುನಾವಣೆ ಎದುರಿಸಿದ್ವಿ ಇವರು ಬಿ ಜೆ ಪಿಯವರು ಇಂಥ ಇಂಥ ಸಂದರ್ಭಗಳನ್ನು ಕಾಯ್ತಾ ಇರ್ತಾರೆ ಇಂಥ ಇಂಥ ಸಂದರ್ಭ ಕಾಯ್ಕೊಂಡು ಅವರಿಗೆ ವೀಕ್ನೆಸ್ ಮಾಡೋ ವೀಕ್ನೆಸ್ ತೋರಿಸುವಂಥದ್ದು ಅವ್ರನ್ನ ಎದುರಿಸುವಂಥದ್ದು ಸಿ ಬಿ ಐ ಮೂಲಕ ಇ ಡಿ ಮೂಲಕ ಐ ಟಿ ಮೂಲಕ ಎದುರಿಸುವಂಥ ಕೆಲಸವನ್ನು ಕಳೆದ ಆರು ಐದು ನಾಲ್ಕೈದು ವರ್ಷಗಳ ನಾಲ್ಕೂವರೆ ವರ್ಷಗಳಿಂದ ನಾವು ನಿರಂತರವಾಗಿ ನೋಡ್ಕೊಂಬರ್ತಾ ಇದ್ದೀವಿ ಇದಕ್ಕೆ ಜನಗಳು ತಕ್ಕ ಉತ್ತರವನ್ನು ಕೊಡುವಂಥದಕ್ಕೆ ಕಾಯ್ತಾ ಇದ್ದಾರೆ ಎರಡು ಸಾವಿರದ ಚುನಾವಣೆಗೆ ಐದು ಉಪಚುನಾವಣೆಯಲ್ಲಿ ನಿಮ್ಮ ಸ್ಥಾನ ಎಷ್ಟು ಐದು ಉಪಚುನಾವಣೆಯಲ್ಲಿ ಎರಡು ಅಸೆಂಬ್ಲಿ ಮೂರು ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯುನ್ಸಿನೂ ನಾವು ಗೆಲ್ತೀವಿ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಅಲ್ಲ ಕಾಂಗ್ರೆಸ್ನವರು ವಕ್ತಾರರಾಗಿ ಕಾಂಗ್ರೆಸ್ ಪಕ್ಷವನ್ನ ಅವರು ಇನ್ನು ಮಂಡ್ಯ ಲೋಕಸಭೆಗೆ ಸಂಬಂಧಪಟ್ಟಂತೆ ಬಹುಶಃ ಗೊತ್ತಿರೋ ಹಂಗೆ ಲೋಕಸಭೆ ಉಪಚುನಾವಣೆಗಳು ಬಹುಶಃ ವೆರಿ ಶಾರ್ಟ್ಲಿ ಅದು ಮತ್ತೆ ಇದನ್ನ ಕ್ಯಾನ್ಸಲ್ ಮಾಡಿ ಈ ನೋಟಿಫಿಕೇಶನ್ ಅನ್ನ ಬಹುಶಃ ಜನರಲ್ ಪಾರ್ಲಿಮೆಂಟ್ ಜೊತೆಗೆ ಚುನಾವಣೆ ಆಗಬಹುದು ಅನ್ನುವಂತ ಒಂದು ಮಾತನ್ನ ಇವ್ರ ಅಧ್ಯಕ್ಷ ಹೇಳಿದ್ರೆ ಇವರು ಗೊತ್ತಿಲ್ಲ ನಿಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಎಲ್ಲಾ ಪಕ್ಷದವರು ಹೇಳಿದ್ದಾರೆ ಏನಂದ್ರೆ ಲೋಕಸಭೆಗೆ ದಿನೇಶ್ ಗುಂಡೂರಾವ್ ಹೇಳಿಕೆ ನೋಡ್ರಿ ಹಾಗಾಗಿ ಲೋಕಸಭಾ ಉಪ ಚುನಾವಣೆ ಲೋಕಸಭಾ ಉಪಚುನಾವಣೆ ಒಂದು ಇನ್ನು ಎರಡು ಉಪ ಚುನಾವಣೆಗಳು ಅಸೆಂಬ್ಲಿಗೇನಿದೆಯಲ್ಲ ಅಸೆಂಬ್ಲಿ ಎಲ್ಲರಿಗೂ ಇಲ್ಲಿ ಜನತಾದಳ ಪ್ರಾಬಲ್ಯ ಇರುವಂತದ್ದು ರಾಮನಗರದಲ್ಲಿ ನಾವು ಪ್ರತಿಸ್ಪರ್ಧಿಯನ್ನ ನಾವು ಅಲ್ಲಿ ಕ್ಯಾಂಡಿಡೇಟ್ ಅನ್ನ ಮಾಡ್ತಾ ಇದೀವಿ ಮತ್ತೆ ಅಲ್ಲಿ ನಮ್ದೇ ಆದಂತ ಹೋರಾಟವನ್ನ ಮಾಡ್ತಾ ಅದ್ರಲ್ಲಿ ಯಾವ್ದೇ ಅನುಮಾನ ಬೇಡ ಜಮಖಂಡಿಲಿ ನಮ್ಗೆ ಎಲ್ಲಾ ಅವಕಾಶಗಳು ಇದಾವೆ ಆಚಾ ಆ ಜಮಖಂಡಿ ಕ್ಷೇತ್ರವನ್ನ ಗೆಲ್ಲುವಂತದ್ದು ನಾವು ಗೆಲ್ತೀವಿ ನೋಡಿ ಸರ್ ಇವ್ರು ಆಗ್ಲೇ ಹೇಳಿದ್ರು ಒಂದು ಸಮ್ಮಿಶ್ರ ಸರ್ಕಾರ ಅಸಂವಿಧಾನಿಕವಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲಿ ಆಗುತ್ತೆ ಒಂದೇನೆ ಸಂವಿಧಾನದಲ್ಲಿ ಈ ಈ ರೀತಿ ಒಂದು ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಅವಕಾಶಗಳು ಅಂತ ಅಂದ್ಮೇಲೆ ಎಲ್ಲಿಂದ ಬರುತ್ತೆ ಪ್ರಶ್ನೆ ಬರುದಿಲ್ಲ ಸರ್ ಒಂದ್ ಕಡೆ ಇವತ್ತು ನಿತಿನ್ ಗಡ್ಕರಿ ಅವರು ಒಂದು ವಿಡಿಯೋ ನಾನು ದೊಡ್ಡ ದೊಡ್ಡ ಚುನಾವಣೆ ಇಲ್ಲ ಕಳೆದ ಚುನಾವಣೆಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ಗೆಲ್ಲೋದಿಲ್ಲ ಅಂದರೆ ಬಿ ಜೆ ಪಿಯವರು ನಾವು ಯಾವುದೇ ಕಾರಣಕ್ಕೂ ಗೆಲ್ಲೋದಿಲ್ಲ ನಮ್ಮ ವಿಚಾರಗಳನ್ನ ಹೇಳ್ಕೊಂಡೋದ್ರೆ ನಾವು ಅದಕ್ಕೆ ಏನು ಮಾಡಬೇಕು ಕೆಲವು ದೊಡ್ಡ ದೊಡ್ಡ ವಿಚಾರಗಳನ್ನ ವಿಶ್ವಾ ವಿಶ್ವಾಸಕ್ಕೆ ಜನರನ್ನ ಸಂಪಾದನೆ ಮಾಡಬೇಕಂತ ಅಂದರೆ ಆಶ್ವಾಸನೆಗಳನ್ನ ಕೊಡಿ ದೊಡ್ಡ ದೊಡ್ಡ ವಿಚಾರಗಳು ಏನೇನು ನಾವು ರೈತರು ಬೆಳೆಯುವಂಥ ಬೆಳೆಗಳಿಗೆ ಡಬಲ್ ನಿಗದಿತ ಬೆಳೆಗಳನ್ನ ಕೊಡ್ತೀವಿ ಹೊರಡ್ ದೇಶದಿಂದ ದುಡ್ಡು ತಂದು ನಿಮ್ ಅಕೌಟ್ಗೆ ಹಾಕ್ತಿವಿ ಇನ್ನು ಹಲವಾರು ವಿಚಾರಗಳನ್ನ ಮಾಡಿ 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 ಜನಗಳನ್ನ ಕನ್ಫ್ಯೂಸ್ ಮಾಡಿ ನೀವು ಒಂದು ಮಟ್ಟಕ್ಕೆ ತಗೊಂಡ್ ಬನ್ನಿ ಅವಾಗ ಜನ ನಮ್ಮನ್ನು ನಂಬಿಸಿ ನಮ್ಮನ್ನ ಗೆಲ್ಲಿಸ್ತಾರೆ ಅಂತ ಒಂದು ವೈರಲ್ ಆಗಿರೋ ವಿಡಿಯೋನ ಹಾಕಿದ್ದಾರೆ ಇವತ್ತು ಅವ್ರ ಬಗ್ಗೆ ಇಡೀ ಎಲ್ಲ ಒಂದು ವಿಚಾರಗಳಲ್ಲೂ ಸ್ಪರ್ಧೆ ಆಗ್ತದೆ ವಿಚಾರ ಕೇಳ್ತೀನಿ ಸರ್ ಇವತ್ತು ಇಡೀ ಕರ್ನಾಟಕದಲ್ಲಿ ಏನ್ ಸಮ್ಮಿಶ್ರ ಸರ್ಕಾರ ಇದೆ ನಾವು ಒಗ್ಗಟ್ಟಾಗಿ ಐದು ಚುನಾವಣೆಗಳನ್ನ ಎದುರಿಸ್ತೀವಿ ಐದು ಕ್ಷೇತ್ರಗಳಲ್ಲಿ ಐದು ಸಹ ಗೆಲ್ತೀವಿ ಯಾವುದೇ ರೀತಿ ನಮ್ಮಲ್ಲಿ ಕಗಂಟು ಬರೋದಿಲ್ಲ ಎಸ್ ಫೈನ್ ಥ್ಯಾಂಕ್ ಯು ಮುಂದಿನ ಲೋಕಸಭಾ ಉಪ ಆಗ್ಬಹುದು ವಿಧಾನಸಭಾ ಉಪಚುನಾವಣೆ ಆಗ್ಬಹುದು ಹಾಗೆ ಬರುವಂತಹ ಲೋಕಸಭಾ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆ ಆಗ್ಬಹುದು ನಾವು ಒಟ್ಟಾಗಿರ್ತೀವಿ ಬಿಜೆಪಿ ನ ಎದುರಿಸ್ತಾ ಇರ್ತೀವಿ ಆದ್ರೆ ಈ ಒಳಜಗಳ ಇದ್ದಿದ್ದೆ ಆದ್ರೆ ನಾವು ಅದನ್ನೆಲ್ಲೂ ಸರಿ ಮಾಡ್ಕೊಂಡು ಹೋಗ್ತೀವಿ ಆದ್ರೆ ಬಿಜೆಪಿ ಹೇಳ್ತೆ ನಾವು ಅದಕ್ಕೆ ಸರಿಯಾಗಿ ಟಾಂಗ್ ಕೊಡ್ತೀವಿ ಅಂತ ನೋಡೋಣ ಏನಾಗುತ್ತೆ ಅಂತ ಎಸ್ ಥ್ಯಾಂಕ್ ಯು ಮೂರು ಜನ ಅತಿಥಿಗಳಿಗೆ ಸಾಕಷ್ಟು ಮಾತನಾಡಿದ್ರಿ ಎಸ್ ಇದಾಗಿ ಹೊತ್ತಿನ ಟಾಪ್ ಸ್ಟೋರಿ ನೋಡ್ತಾರೆ ಟಿವಿ ಫೈವ್ ನ್ಯೂಸ್ ಇದು ವಾಸ್ತವದ ಪ್ರತಿರೂಪ